ಅಂದಾಗೆ ನನಗೆ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಇದೆ ಬ್ರದರ್. ವಣಕಂ ಬ್ರದರ್. ಓಕೆ, ವಣಕಂ ಕಾರ್ತಿಕ್ ಬ್ರದರ್. ವಣಕಂ. ಇದು ಡಿಸ್ಪ್ಲೇ ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆಯಾ ಬ್ರದರ್? ಓಕೆ ಓಕೆ. ಕಾರ್ತಿಕ್ ಬ್ರದರ್, ಏನಕ್ಕೆ ಉಂಗಲ್ ನೆನೆಚಿಟಾಲೇ ಭಯಮಾ ಇರುದು. நான் ஒவ்வொரு டைம் ரெடி பண்ணும் போது உங்களுக்கு தமிழ்ல ரெடி பண்றது நானு மறந்துடுறேனா? இப்ப தமிழுக்கு என்னடா பண்றதுன்னு உங்க குரலை கேட்டல பயமா இருக்கு எனக்கு. சரி 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 ஓகே, ஒரே நிமிஷம். சரி, ஸ்டார்ட் பண்ணலாம். கிறிஸ்தனலி பிரீத்தியா சகோதர சகோதரியரே, ಈ ಒಂದು ಸಮಯದಲ್ಲಿ ಯಥಾ ಪ್ರಕಾರವಾಗಿ ನಮ್ಮ ಒಂದು ಬೈಬಲ್ ಕ್ವಿಜ್ ಅಲ್ವಾ, ಎಲ್ಲರೂ ಓದಿದ್ದೀರಾ ಅನ್ಸ್ಕೊಂಡಿದ್ದೀನಿ. ನಮ್ಮ ಚಾಪ್ಟರ್ ಏನಿದೆ ಇವಾಗ ಓದ್ಬೇಕಾಗಿರೋದು? ಆರರಿಂದ ಹತ್ತು ಅಲ್ವಾ, ನ್ಯಾಯಸ್ಥಾಪಕರು ಆರರಿಂದ ಹತ್ತು. ಓಕೆ, ಒಂದ್ ನಿಮಿಷ. ರೈಟ್, ಸಿ ಒಂದು ಆರರಿಂದ ಹತ್ತು ಅನ್ನುವಂತ ಈ ಅಧ್ಯಾಯವನ್ನ ತುಂಬಾ ಆಕ್ಚುಲಿ ಎಲ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಕ್ಚುಲಿ ನಾನು ಓದ್ಬೇಕಾದ್ರೆ ತುಂಬಾ ಒಳ್ಳೆ ಒಂದು ಪಾಯಿಂಟ್ಸ್ ಅದರಲ್ಲಿ ತುಂಬಾ ಲೆಸನ್ ಇತ್ತು ಏನಿದೆ. ಸೊ ಅದು ನಿಮ್ಗೆ ಪ್ರಯೋಜನವಾಗಿರುತ್ತೆ. ಈ ಸರಿ ಇರುವಂತ ಕ್ವಿಜ್ ಈ ಒಂದು ಇದರಲ್ಲಿ ತುಂಬಾ ಈಸಿನ ಇದೆ, ನಿಮ್ಗೆ ನೀವು ತುಂಬಾ ಈಸಿಯಾಗಿ ಅದನ್ನ ಆನ್ಸರ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಯಾರು ಯಾರಿಗೆ ಹೇಳಿದ್ರು ಅಷ್ಟೇ, ಪ್ರತಿಯೊಂದು ಯಾರು ಯಾರಿಗೆ ಹೇಳಿದ್ರು ಅಷ್ಟು ಮಾತ್ರ ನೀವು ಹೇಳಿದ್ರೆ ಸಾಕು ಈ ಸರಿ, ಇದಕ್ಕೆ ನೀವು ಫುಲ್ ಮಾರ್ಕ್ಸ್ ತಗೊಬೋದು. ಓಕೆ, ಸೊ ಅಂದಾಗಿ ಲಾಸ್ಟ್ ಟೈಮ್ ಕ್ವಿಜ್ಗೆ ನಾನು ನಿಮ್ಗೆ ರಿಸಲ್ಟೇ ಕೊಡಲಿಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಅದು ಕೊಡಬೇಕಾಯ್ತು, ಮಾಡೋಣ ಮಾಡೋಣ ಅಂತ ಡಿಲೇ ಆಯ್ತು. ಎನಿವೇ ಸಾರಿ, ಸರಿ ಇರ್ಲಿ, ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಕ್ವಶನ್, ಯಾರು ಯಾರಿಗೆ ಹೇಳಿದರು? ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಗೊತ್ತಿದೆ, ಯಥಾ ಪ್ರಕಾರವಾಗಿ ಕ್ವಶನ್ ಕ್ವಿಜ್ನ ಬರೆದು ನೀವು ವಾಟ್ಸಪ್ಪಲ್ಲಿ ಆನ್ಸರ್ನ ಪೋಸ್ಟ್ ಮಾಡೋದು. 1, 2, 3 ಅಂದ್ರೆ ಹಾಕೊಂಡ್ ಬರೀರಿ. ಇಲ್ಲಿ 12 ಪ್ರಶ್ನೆ ಇರುತ್ತೆ, 12 ಪ್ರಶ್ನೆಗೆ 1 ಮಾರ್ಕ್ ಇರುತ್ತೆ, 13ನೇ ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು. ಸೊ ಮೊದಲನೇ ಪ್ರಶ್ನೆ, ಪರಾಕ್ರಮಶಾಲಿಯೇ ಯಹೋವನು ನಿನ್ನ ಸಂಗಡ ಇರಲಿ, ಯಾರು ಯಾರಿಗೆ ಹೇಳಿದರು? ಪರಾಕ್ರಮಶಾಲಿಯೇ ಯಹೋವನು ನಿನ್ನ ಸಂಗಡ ಇರಲಿ, ಯಾರು ಯಾರಿಗೆ ಹೇಳಿದರು? ಸೊ ಕಾರ್ತಿಕ್ ತಮಿಳ್ ಉಂಗ್ಳಿಗೆ ಪಾಕ್ ಮೋದ, ಪರಾಕ್ರಮಶಾಲಿಯೇ ದೇವನ್ ಉನ್ನೋಡಿ ಇರ್ಪಾರಾಗ. ಓಕೆ, ಯಾರು ಯಾರು ಯಾರಿಗೆ ಸೊನಾರ್ಗಳು? ಸೊ ಟೈಮ್ ಸ್ಟಾರ್ಟ್ ನೌ. ಫಿಫ್ಟೀನ್ ನೈನ್ ಫೈವ್ ಫೋರ್ 3, 2, 1. ನೆಕ್ಸ್ಟ್ ಕ್ವಶನ್, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನನಗೆ ಮಾಡು. ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು. ನಮಗೆ ನನಗೆಲ್ಲ ನಮಗೆ ಅಂತ ಬರುತ್ತೆ. ಯಾರು ಯಾರಿಗೆ ಹೇಳಿದರು? ನಾವು ಪಾವಂ செய்தோம், நம்முடைய பார்வைக்கு நலமானது எங்களுக்கு செய்யும் என்று யார் யாருக்கு சொன்னார்கள்? Your time start now. Fifteen. Ten. Five. Four. Three. 2, 1. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 3, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲಗಳನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂತ ಒಂದು ಪ್ರಶ್ನೆ. ಓಕೆ, ಇಲ್ಲೇ ಇರುವಂತ ಒಂದು ವಿಷಯ ಇದು. ಯಾರು ಯಾರಿಗೆ ಹೇಳಿದ್ದು? ಇನ್ನ ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕಾದ್ರೆ, ಈ ಮರಗಳ ಮಧ್ಯೆ ಮಾಡುವಂತ ಮಾತುಕತೆಯಲ್ಲಿ ಯಾವ ಮರ ಹೇಳಿದ್ದು ಅಂತ ಹೇಳಿದ್ರು ಸಾಕು. ಓಕೆ, ಪರ್ಟಿಕ್ಯುಲರ್ ಮರ ಮೆನ್ಷನ್ ಮಾಡ್ಬೇಕು. ಮರಗಳು ಅಂತ ಬರೀ ಮರ ಅಂತ ಹಾಕ್ಬಿಟ್ರೆ ಯಾವ ಮರ ಅಂತ ಮೆನ್ಷನ್ ಮಾಡಿ. ನಿಮ್ ಪಿಕ್ಚರ್ ಅಲ್ಲೇ ನಿಮ್ಗೆ ಕ್ಲೂ ಇರುತ್ತೆ,
ನೀವು ಒಂದ್ ವೇಳೆ ಪಿಕ್ಚರ್ ನ ಕರೆಕ್ಟ್ ಆಗಿ ಗಮನಿಸಿದ್ರೆ ಅಲ್ಲೇ ಒಂದು ಕ್ಲೂ ಇರುತ್ತೆ, ಅದನ್ನ ಇದು ಮಾಡ್ಬೋದು. ಸೊ ಯಾರು ಯಾರಿಗೆ ಹೇಳಿದ್ರು, ಈ ಒಂದು ಸಾಮಿಯನ್ನು ಹೇಳೋದು ಹೇಳೋರು ಹೇಳಿದ್ರು ಅಂತ ಬರಿಬೇಕು ಬಿಡ್ರಿ. ಯಾವ ಮರ ಯಾವ ಯಾರಿಗೆ ಹೇಳ್ತು, ಯಾವ ಮರ ಹೇಳ್ತು ಅನ್ನೋದನ್ನ ಬರಿ. ಓಕೆ, என்னுடைய அருமையான கனிகளை விட்டு நான் மரங்கள் மேல் அதிக ராஜ்யபாரம் செய்ய வரட்டுமா என்று யார் எந்த மரம் சொன்னது? The time start now. Ten, seven, six, five, four, three, two, one. Question number four. நானாகலே நன்ன மகனாகலே நிம்மன்ன ஆலுவுதில்ல, யெகோவனே நிம்ம அரசனாகிருவனு. நானாகலே நன்ன மகனாகலே நிம்மன்ன ஆலுவுதில்ல, யெகோவனே நிம்ம அரசனாகிருவனு. நானும் என் பிள்ளைகளும் உங்களை ஆளுவதில்லை, கர்த்தரே உங்களை ஆளுவார் ஆளுகை செய்வார் என்று யார் யாருக்கு சொன்னார்கள்? டைம் ஸ்டார்ட் நோ. ஃபிஃப்டீன், டென், த்ரீ, டூ, ஒன். க்வெஸ்சன் நம்பர் ஃபைவ். நீனே எது வந்து நம்ம மேல பீலு, பிராயக்கே தக்கந்த புருஷனிக்கு பலவிருத்ததல்ல. ஓகே, நீனே எது வந்து நம்ம மேல பீலு, பிராயக்கே தக்கந்த புருஷனிக்கு பலவிருத்ததல்ல. யாரு யாருக்கு கேட்டது? நீயே வந்து எங்கள் மேல் என் மீது வீழும், பலத்துக்கு தகுந்தது போல வயதுக்கு தகுந்தது போல மனிதருக்கு பலம் இருக்கும் அல்லவா என்று யார் யாருக்கு சொன்னார்கள்? Your time is running now. 20. Ten, seven, six, five, four, three, two, one. Next question, number six. யார் யாருக்கு சொன்னார்கள்? யார் யார் எழுதுகிறது? சமாதானத்தின் இரு, ஹெதரபேட, நீனு சாயுவதில்ல. சமாதானத்தின் இரு, ஹெதரபேட, நீனு சாயுவதில்ல. பயப்படாதே, நீ சாக மாட்டாய், சமாதானமா இரு என்று யார் யாருக்கு சொன்னார்கள்? ரொம்ப டஃப் க்வெஸ்சன், ரெடி மாட்டிதுனி நீங்க. டைம் ஸ்டார்ட் நோ. நான் எஸ்டே டஃப் ரெடி மாடுறது நிமிஷம் ஈஸி ஆகிடுத்தல. Seven, six, five, four, three, two, one. Question number seven. அவனு தேவராகிந்தரே தன்னை யஜ்ஞ வேதியின் கிரவி விட்டதற்காக தானே வியாஜ்யமாடலி வியாஜ்யவாடலி. அவனு தேவராகிந்தரே தன்னை யஜ்ஞ வேதியின் கிரவி விட்டதற்காக தானே வியாஜ்யவாடலி. யாரு யார் எழுதுறோம்? அவன் தேவனாயிருந்தால் தன்னுடைய பலிபீடத்தை தகர்த்தவருக்காக பலி வாங்கட்டும் என்று யார் யாருக்கு சொன்னார்கள்? Your time is moving.
7, 6, 5, 4, 3, 2, 1. Question number 8. ಈಗ ನಾನು ಒಂದು ಕನಸು ಕಂಡೆನು. ಇದೋ நான் ஒரு கனவை பார்த்தேன் என்று யார் யாருக்கு சொன்னார்கள்? What time start? Seven, six, five, four, three, two, one. Next question. Yehovana katti, Gideonana katti. Yari yari heritaru. Kattarin pattayam, Gideonin pattayam. Into yar yarku sonnargal. ಯಹೋನ ಕತ್ತಿ ಗಿದಿನೋನ ಕತ್ತಿ ಯಾರು ಯಾರಿಗೆ ಹೇಳಿದ್ರು? ಯಾರು ಯಾರಿಗೆ ಹೇಳಿದ್ರು ಅಂದ್ರೆ ಈಗ ಯಾರಾದ್ರೂ ಯಾರಿಗೂ ಹೇಳ್ತಾ ಇಲ್ಲ, ಅವ್ರಿಗೆ ಹೇಳದಂದ್ರೆ ಅವ್ರು ಹೇಳಿದ್ರು ಅಂತ ಬರೆದ್ರೆ ಆಯ್ತು. ಅಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಂದ್ಬಿಟ್ಟು ಇಬ್ಬರು ಇಲ್ಲ ಅಂದ್ರೆ ಒಬ್ಬರು ಹೇಳಿದ್ರು, ಯಾರು ಹೇಳಿದ್ರು ಅಂತ ಬರೆದ್ರೆ ಆಯ್ತು. ಓಕೆ, ಓಕೆ. ಕ್ವೆಶ್ಚನ್ ನಂಬರ್ 10. ನೀವು ಮಾಡಿದ ಕಾರ್ಯಕ್ಕೆ ಸಮಾಧಾನವಾದದ್ದನ್ನು ನಾನೇನು ಮಾಡಿದೆನು? ಯಾರು ಯಾರಿಗೆ ಹೇಳಿದರು? ನೀವು ಸೇದ ಕಾರ್ಯಕ್ಕೆ ಸಮಾಧಾನವಾನದೆ ನಾನು ಏನ ಸೇದೇನ್? 28. Seven, six, five, four, three, two, one. 11. Question number 11. ದಯವಿಟ್ಟು ನನ್ನ ಜೊತೆಯಲ್ಲಿ ಬಂದಿರುವವರಿಗೆ ಕೆಲವು ರೊಟ್ಟಿಗಳನ್ನು ಕೊಡಿರಿ. ದಯವು செய்து என் கூட இருப்பவர்களுக்கு கொஞ்சம் அப்பங்களை கொடுங்கள் என்று யார் யாருக்கு சொன்னார்கள்? டைம் ஸ்டார்ட் நோ. Seven, six, four, two, one. Question number 12. ಆದುದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ. ಆಗಿಯಾಲ್ ನಾನು ಇದು ಮುದರ್ಕೊಂಡು உங்களை காப்பாற்றுவதில்லை அல்லது ரட்சிப்பதில்லை. யார் யாருக்கு சொன்னார்கள்? Time start now. Seven, six, five, four,
three, two, one. Question number 13. ನಿಮಗೆ ಇರಿಸಿದ ವಾಕ್ಯ ಸಂಭವ ಅದರಲ್ಲಿರುವ ಪಾಠ. ಓಕೆ, ಯಾರಿಗಾದ್ರೂ ಡೌಟ್ ಇದ್ರೆ ಹೇಳ್ತೀನಿ. ನಿಮಗೆ ಇರಿಸಿದ ವಾಕ್ಯ ಈ ಒಂದು ಐದು ಅಧ್ಯಾಯಗಳಲ್ಲಿ ನಿಮಗೆ ತುಂಬಾ ಇರಿಸಿದಂಥದ್ದು. ಐದು ಅಧ್ಯಾಯದಲ್ಲಿ ಒಂದು ವಾಕ್ಯನ ಸೆಲೆಕ್ಟ್ ಮಾಡಿ ಅದನ್ನ ಮೆಮರೈಸ್ ಮಾಡ್ಕೊಂಬಿಡ್ರಿ. ಈ ಐದು ಅಧ್ಯಾಯನ ಒಂದೇ ಒಂದು ವಾಕ್ಯದೊಳಗೆ ಇದ್ಬಿಡುತ್ತೆ. ಹೇಗಿರುತ್ತೆ ಅಂದ್ರೆ, ನೀವು ಐದು ಅಧ್ಯಾಯ ಹೋಗ್ಬೇಕಾದ್ರೆ ಒಂದು ವಾರ ಪೂರ್ತಿ ಅದೇ ಐದು ಅಧ್ಯಾಯಗಳ ಮೇಲೆ ಗಮನ ಇಟ್ಟಿರ್ತೀರಾ. ಅವಾಗ ಈ ವಾಕ್ಯನೂ ತುಂಬಾ ಗಮನ ಇಟ್ಟಿರ್ತೀರಾ. ಅವಾಗ ಈ ವಾಕ್ಯ ಯಾವಾಗಲೇ ನೆನಪು ಬರುತ್ತೋ ಆ ಐದು ವಿಷಯಗಳು ಐದು ಅಧ್ಯಾಯದಲ್ಲಿ ಇರುವಂತ ವಿಷಯ ನಿಮ್ಗೆ ನೆನಪು ಬಂದ್ಬಿಡುತ್ತೆ. ಓಕೆ, ಇಟ್ಸ್ ಲೈಕ್ ಎ ಫೋಲ್ಡರ್. ತಂಗಿ ಹೇಳಿ, ಹನ್ನೆರಡು. ಆದ್ದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ. ಇನ್ನು ಮುಂದೆ, ಆದ್ರಿಂದ ಇನ್ನು ಮುಂದೆ ನಮ್ಮನ್ನು ರಕ್ಷಿಸುವುದೇ ಇಲ್ಲ. ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದಿಲ್ಲ ಅಂತ ಯಾರು ಯಾರಿಗೆ ಹೇಳ್ತಾರೆ? ಓಕೆನಾ? ಬೇರೆ ಯಾರಿಗಾದ್ರೂ ಏನ್ ಯಾವುದೇ ಪ್ರಶ್ನೆ ಹೇಳ್ಬೇಕಾ? ಮತ್ತೆ ಪುನರಾವರ್ತನೆ ಮಾಡ್ಬೇಕಾ, ರಿಪೀಟ್ ಮಾಡ್ಬೇಕಾ, ಡೌಟ್ ಇದೆಯಾ? ಬ್ರದರ್, ಒಂದು ಮತ್ತೆ ಮೂರು, ಎರಡು ಮೂರು. ಓಕೆ, ಹೋಗೋಣ, ಎರಡು ಮೂರು ಹೋಗೋಣ. ಈ 30 ನಿಮಿಷಗಳೆಲ್ಲ ದಾಟ್ಕೊಂಡು ಹೋಗ್ಬೇಕು. ಓಕೆ, 30 ಸೆಕೆಂಡ್ನ. ಎರಡು ಮೂರ, ಯಾರು ಯಾರಿಗೆ ಹೇಳಿದ್ರು, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು. ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು. ಓಕೆ, ಓಕೆ, ಆಯ್ತಲ್ವಾ? ಇದು ಏನ್ ಬರುತ್ತೆ ಅಂದ್ರೆ, ಇಲ್ಲಿ ನಮಗೆ ಬರಲು ನನಗೆ ಅಂತ ಬಂದ. ಓಕೆ, ಬೇರೆ ಯಾವ್ದು ಬೇಕಾಯ್ತು? ಐದು ಆರು ಬೇಕಾ? ಮೂರ್ನೇದು ಬೇಕಾ? ಓಕೆ, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲಗಳನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂತ ಮಿಸ್ ಆಗಿದೆ ಅಲ್ಲಿ. ಬರಬೇಕೋ, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲಗಳನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ. ನೆಕ್ಸ್ಟ್, ಐದನೇದು, ನೀನೇ ಎದ್ದು ಬಂದು ನಮ್ಮ ಮೇಲೆ ಬೀಳು, ಪ್ರಾಯಕ್ಕೆ ತಕ್ಕಂತೆ ಪುರುಷನಿಗೆ ಬಲವಿರುತ್ತದಲ್ಲ. ನೀನೇ ಎದ್ದು ಬಂದು ನಮ್ಮ ಮೇಲೆ ಬೀಳು, ಪ್ರಾಯಕ್ಕೆ ತಕ್ಕಂತೆ ಪುರುಷನಿಗೆ ಬಲವಿರುತ್ತದಲ್ಲ. ಸಮಾಧಾನದಿಂದ ಇರು, ಹೆದರಬೇಡ, ನೀನು ಸಾಯುವುದಿಲ್ಲ. ಸಮಾಧಾನದಿಂದ ಇರು, ಹೆದರಬೇಡ, ನೀನು ಸಾಯುವುದಿಲ್ಲ. ಹೇಳಿ ಬ್ರದರ್. 8 ಮತ್ತೆ 9 ಹೇಳಿ. ಹೇಳ ಅದಕ್ಕೇನಂತ ತಂಗಿ? 8, ಈಗೋ ನಾನು ಒಂದು ಕನಸು ಕಂಡೆನೋ. ಓಕೆ, ಗಮನಿಸಿದ್ರೆ ಉತ್ತರ ಹೇಳ್ಬಹುದು. ಯಹೋವನ ಕತ್ತಿ, ಗಿದ್ಯೋನನ ಕತ್ತಿ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಇದೇ ರೀತಿ ಒಂದೊಂದು ವಾಕ್ಯನ ಇದೆ, ಯಹೋವನ ಜಯ, ಗಿದ್ಯೋನನ ಜಯ ಅಂತಾನು ಬರುತ್ತೆ. ಅದನ್ನು ಇರುತ್ತೆ, ಇದನ್ನು ಇರುತ್ತೆ. ಯಾವಾಗ ಹೇಳಿರ್ತಾರೆ, ಯಾರು ಯಾರಿಗೆ ಹೇಳಿದ್ರು ಕರೆಕ್ಟ್ ಆಗಿ ಯೋಚನೆ ಮಾಡಿ. ಓಕೆ, ಬೇರೆ ಅಷ್ಟೇನಾ? ಕ್ಲೋಸ್ ಮಾಡೋಣವಾ? ಬೇರೆ ಏನಾದ್ರು ಯಾರಿಗಾದ್ರೆ ಏನಾದ್ರು? ಸರಿ, ಕ್ಲೋಸ್ ಮಾಡ್ತಾ ಇದೀನಿ. 13th question ದಯವಿಟ್ಟು ಎಲ್ಲರೂ ಬರೀರಿ. ಓಕೆ, ನಿಮ್ಗೆ ಈ ಸರಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಸರಿ ನಾನು ಇದಾದ್ಮೇಲೆ ಅದನ್ನ ತಿಳಿಸ್ತೀನಿ ಬಿಡಿ. ಓಕೆ, ಈಗ ಆಗಿದೆಯಲ್ಲ. ಓಕೆ, ಡಿಸ್ಕಷನ್ ಮಾಡ್ಕೋಬಿಡ್ರಿ, ಬರೀರಿ, ಡಿಸ್ಕಷನ್ ಮಾಡಿದ್ರೆ ಮೀಟ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ. ಓಕೆ, ಈಗ ಏನೆಲ್ಲ ಬರ್ದಿರ್ತೀರೋ ದಯವಿಟ್ಟು ಪೋಸ್ಟ್ ಮಾಡಿ. ಈಗ ಕರೆಕ್ಟ್ ಆಗಿ 8:32 ಅಷ್ಟರಲ್ಲಿ ಬೇಡ, 1 ನಿಮಿಷ ಸಾಕು, 1 ನಿಮಿಷ ಟೈಮ್ ಇದೆ. 8:31 ಬರೋಷ್ಟರಲ್ಲಿ ಎಲ್ಲ ವಾಟ್ಸಪ್ ಮಾಡಿಬಿಡಿ.
ಬ್ರದರ್ ಬ್ರದರ್ ನಾನು ಸ್ವಲ್ಪ ಇದ್ದೆ ಸ್ವಲ್ಪ ನಾನು ಕಳಿಸಿರೋ ಫೋಟೋದಲ್ಲಿ ಸೀರಿಯಲ್ ನಂಬರ್ ಹಿಂದೆ ಮುಂದೆ ಇದೆ ಆಯ್ತಾ ಎಲ್ಲ ಇಲ್ಲಿ ಉತ್ತರ ಕರೆಕ್ಟ್ ಇದ್ರೆ ಎಲ್ಲಿದ್ರು ಅಲ್ಲಿ ಆನ್ಸರ್ ಕೊಡ್ತೀನಿ ಅಲ್ಲಿಗೆ ಮಾರ್ಕ್ಸ್ ಇರುತ್ತೆ ನಿಮ್ಗೆ ಓಕೆ ನೋ ಪ್ರಾಬ್ಲಮ್ ಸೊ ಅರ್ಥವಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಏನಂದ್ರೆ ನೀವು ಬರ್ದಿರೋದು ಅರ್ಥ ಆದ್ರೆ ಸಾಕು ಮೇಲೆ ಕೆಳ ಇದ್ರು ಸಮಸ್ಯೆ ಇಲ್ಲ ಓಕೆ ರೈಟ್ ಈಗ ಎಲ್ರದ್ದು ಆಗಿದೆ ಅನ್ಸುತ್ತೆ ಕಲ್ಸ್ಕೊಡಿ ಇದನ್ನಕ್ಕೆ ಕಲ್ಸ್ಕೊಡಿ ಈಗ ನಾವು ನೇರ ಪ್ರಶ್ನೆಗೆ ಹೊರಡುವಂತ ಸಮಯ ನೇರವಾಗಿ ನಮ್ಮ ಎಲ್ಲಪ್ಪ ಬ್ರದರ್ಗೆ ಪ್ರಶ್ನೆ ಇರುತ್ತೆ ಮತ್ತೆ ಯಾರಿದ್ದೀರಾ ಇವಾಗ ನೇರವಾಗಿ ಎಲ್ಲಪ್ಪ ಬ್ರದರ್ ಇದ್ದೀರಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀರಾ ಗುಡ್ ನಮ್ಮ ಬ್ರದರ್ ವೈಟಿಂಗ್ ವೈಟಿಂಗ್ ಎಲ್ಲಪ್ಪ ಬ್ರದರ್ ವೈಟಿಂಗ್ ಓಕೆ ಬೇರೆ ಯಾರು ಸುವರ್ಣ ಸಿಸ್ಟರ್ ಹೇಳಿ ಸಿಸ್ಟರ್ ಬ್ರದರ್ ನಾನು ಹೊರಗಡೆ ಇದ್ದೆ ಸೊ ಬರಿಯಕ್ ಆಗಿಲ್ಲ ಹಾಗೆ ಡೈರೆಕ್ಟ್ ಆಗಿ ಗ್ರೂಪ್ ಅಲ್ಲಿ ಹಾಗೆ ನಂಬರ್ಸ್ ಹಾಕಿ ಟೈಪ್ ಮಾಡಿ ಕಳ್ಸ್ಬಿಟ್ಟಿದೀನಿ ಓಕೆ ಅಂದ್ರೆ ನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಓರಲ್ ಆಗಿ ಆನ್ಸರ್ ಮಾಡ್ತೀನಿ ಬ್ರದರ್ ಏನು ಪ್ರಾಬ್ಲಮ್ ಇಲ್ಲ ಅದನ್ನ ನಾನು ಟೈಪ್ ಮಾಡೋದನ್ನ ಚಿಂತೆ ಇಲ್ಲ ಇಟ್ಸ್ ಓಕೆ ಓಕೆ ಬ್ರದರ್ ಟೈಪ್ ಮಾಡಿ ಕಳ್ಸಿದೀನಿ ಬ್ರದರ್ ಟೈಪ್ ಮಾಡಿ ಕಳ್ಸಿರಾ ತಾನೇ ಇಲ್ಲಿ ಬರಿಯಕ್ ಆಗಲಿಲ್ಲ ಪರಿಲ್ಲ ಹೌದು ಬ್ರದರ್ ಟೈಪ್ ಮಾಡಿದ್ರೆ ಇನ್ನ ಏನು ಸಮಸ್ಯೆ ಇಲ್ಲ ಓಕೆ 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 ರೈಟ್ ಥ್ಯಾಂಕ್ ಯು ಸರಿ ಓಕೆ ಥ್ಯಾಂಕ್ ಯು ಓಕೆ ಮತ್ತೆ ಬೇರೆ ಯಾರು ಎಲ್ಲಪ್ಪ ಬ್ರದರ್ ಜೊತೆಗೆ ಬೇರೆ ಯಾರಿದ್ದೀರಾ ವೀನಾಸ್ಟರ್ ವಿದ್ಯಾಸ್ಟರ್ ಅನಂತ್ ಬ್ರದರ್ ಯಾರಿದ್ದಾರೆ ಅಂತ ಗೊತ್ತಿಲ್ಲ ವೀನಾಸ್ಟರ್ ಇದ್ದೀರಾ ವೀನಾಸ್ಟರ್ ಇದ್ದೀರಾ ವಿದ್ಯಾಸ್ಟರ್ ಇದ್ದೀರಾ ವಿದ್ಯಾಸ್ಟರ್ ಒಂದ್ ಸರಿ ವಿದ್ಯಾಸ್ಟರ್ ಎರಡ್ ಸರಿ ಇಲ್ವಾ ಸರಿ ಓಕೆ ಆಯ್ತು ಆಯ್ತು ಇಲ್ಲಾಂದ್ರೆ ಪರವಾಗಿಲ್ಲ ವೀನಾಸ್ಟರ್ ಇಲ್ವಾ ವಿದ್ಯಾಸ್ಟ್ರಿ ಇಬ್ರು ವೀನಾಸ್ಟ್ರಿ ವಿದ್ಯಾಸ್ಟ್ರಿ ಇಬ್ರು ಇಲ್ವಾ ಸರಿ ಆಯ್ತು ಓಕೆ ಎಲ್ಲಪ್ಪ ಬ್ರದರ್ ಮಾತ್ರ ಇರೋದು ಮತ್ತೆ ಇದು ತಂಗಿ ಇದು ಬರೀತೀರಾ ನೀವೇ ಬರೀತೀರಾ ಎಲ್ಲಪ್ಪ ಬ್ರದರ್ಗೆ ಹೌದ್ರಿ ಹೌದ್ರಿ ಬರೀಕಾಗುತ್ತಾ ಹೌದ್ರಿ ಬ್ರದರ್ ಬರೀಕಾಗಲ್ಲ ಅಂದ್ರೆ ಅದೇ ಹೇಳಿ ನಿಮ್ ಕಷ್ಟಪಟ್ಟು ಬರಿಬೇಡಿ ಓಕೆ ಇಲ್ಲ ಇಲ್ಲ ಬರಿತೀವ್ರಿ ಓಕೆ ಥ್ಯಾಂಕ್ ಯು ಸರಿ ಸೊ ಈಗ ನೇರವಾದ ಪ್ರಶ್ನೆ ಕಡೆಗೆ ನಾವು ಹೋಗ್ತಾ ಇದೀವಿ ಉತ್ತರವನ್ನ ನಾವು ನೋಡಲಿಕ್ಕೆ ನಾವು ಸಿದ್ಧವಾಗಿರೋಣ ಈಗ ನೇರ ಪ್ರಶ್ನೆ ನಮ್ಮ ಎಲ್ಲ ಬ್ರದರ್ ಅವರಿಗೆ ಇರುತ್ತೆ ಸೊ ಅವ್ರು ಏನ್ ಮಾಡ್ತಾರೆ ನೇರವಾದ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಓಕೆ ಮತ್ತೆ ಇದು ಲಾಸ್ಟ್ ಲಾಸ್ಟ್ ಪ್ರಶ್ನೆ ಏನಿರುತ್ತೆ ಅದು ಅದು ಆದಷ್ಟು ಎಲ್ರಿಗೂ ಒಂದು ಚಾನ್ಸಸ್ ಇರುತ್ತೆ ಶಾರ್ಟ್ ಆಗಿ ಅದನ್ನ ಹೇಳಿ ಆಮೇಲೆ ಈಗ ಬ್ರದರ್ ಎಲ್ಲಪ್ಪ ಬ್ರದರ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲಪ್ಪ ಬ್ರದರ್ ಪ್ರಶ್ನೆ ನಿಮ್ಗೆ ಶುರುವಾಗ್ತಾ ಇದೆ ಪ್ರಶ್ನೆ ಒಂದು ಅಂದ್ರೆ ಇಲ್ಲಿ ಯಾರು ಯಾರಿಗೆ ಹೇಳಿದ್ರು ಮಾತ್ರ ಇರುತ್ತೆ ಎಲ್ಲ ಪ್ರಶ್ನೆ 12 ಪ್ರಶ್ನೆನೂ ಯಾರು ಯಾರಿಗೆ ಹೇಳಿದ್ರು ಓಕೆ ಅದನ್ನ ಹೇಳಿ ಓಕೆ ಸೊ ಕ್ವಶನ್ ಫಸ್ಟ್ ಕ್ವಶನ್ ಪರಾಕ್ರಮಶಾಲಿ ಯಹೋವನು ನಿನ್ನ ಸಂಗಡ ಇರಲಿ ಯಹೋವನ ದೂತನು ಹೇಳಿದ್ರೆ ಗಿದ್ಯೋನಲ್ಲಿ ಯಹೋವನ ದೂತನು ಹೇಳಿದ್ರೆ ಗಿದ್ಯೋ ನನಗೆ ಹೇಳುವಂತ ಒಂದು ಮಾತು ಅಂತ ಎಲ್ಲಪ್ಪ ಬ್ರದರ್ ಹೇಳ್ತಾ ಇದ್ರೆ ಓಕೆ ನೋಡೋಣ ಚೆಕ್ ಮಾಡೋಣ ಸರಿಯಾದ ಉತ್ತರ ಯಹೋವನ ದೂತನು ಗಿದ್ಯೋನಿಗೆ ಹೇಳುವಂತ ಮಾತು ಸೊ ಪರಾಕ್ರಮಶಾಲಿ ಯಹೋವನ ಸಂಗಡ ಇಲ್ಲ ಅಂತ ಅವರು ಹೇಳ್ತಾರೆ ನೋಡಿ ಸೂಪರ್ ಗುಡ್ ಸೊ ಎಲ್ಲ ಬ್ರದರ್ಗೆ ಫುಲ್ ಮಾರ್ಕ್ಸ್ ಇದೆ ಈ ಪ್ರಶ್ನೆಗೆ ನೆಕ್ಸ್ಟ್ ಕ್ವಶನ್ ನಾವು ಪಾಪ ಮಾಡಿದ್ದೇವೆ ನಿನಗೆ ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು ನಾವು ಪಾಪ ಮಾಡಿದ್ದೇವೆ ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು ಇಸ್ರೇಲ್ ಜನರು ಯಹೋವ ದೇವರಿಗೆ ಹೇಳ್ತಾರೆ ಅವ್ರಿಗೆ ಇಸ್ರೇಲ್ ಜನರು ಯಹೋವ ದೇವರು ಯಹೋವ ಸರಿ ಇಸ್ರೇಲ್ ಜನರು ಯಹೋವ ದೇವರಿಗೆ ಹೇಳುವಂತ ಮಾತು ಉತ್ತರ ಇಸ್ರೇಲರ ಯಹೋವನಿಗೆ ಹೇಳುವಂತ ಮಾತು ಸರಿಯಾದ ಉತ್ತರ 100% ರೈಟ್
ಸೊ ಇದಕ್ಕೆ ಎಲ್ಲ ಬ್ರದರ್ ಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ, ಕ್ವೆಶ್ಚನ್ 3. ನಾನು ನನ್ನ ಶ್ರೇಷ್ಠವಾದ ಮಧುರ ಫಲಗಳನ್ನು ಬಿಟ್ಟು ಮರಗಳ ಮೇಲೆ ಓಡಾಡುವುದಕ್ಕೆ ಬರಬೇಕು ಅನ್ನುವಂತ ಈ ಮಾತನ್ನ ಆ ಮರಗಳ ಸಮಯದಲ್ಲಿ ಯಾವ ಮರ ಹೇಳುತ್ತೆ? ಯಾವ ಮರ? ಯಾವ ಮರ? ದ್ರಾಕ್ಷಿ ಮರ ಹೇಳ್ತಾ ಮರಗಳಿಗೆ. ನನ್ನ ಮಧು ದ್ರಾಕ್ಷಿ ಮರ. ಹೌದ್ರಿ, ನನ್ನ ಮಧುವಾದ ಪಾನ ಬಿಟ್ಟು ನಾನು ನಿಮ್ಮ ಮೇಲೆ ಕಾಯಬೇಕಂತ. ಕರೆಕ್ಟ್ ರೀ. ಯೋಚನೆ ಮಾಡಲ್ಲ ನೀವು? ನಮ್ಮ ಮಧುರವಾದ ಪಾನಗಳನ್ನು ದೇವತೆಗಳು ಎಲ್ಲರೂ ಮಾಡ್ತಾರೆ, ನಾ ಹೆಂಗ್ ಬಿಟ್ಟು ಬರಲಿ ಅಂತ. ದೇವತೆಗಳೇನ್ ಬರ್ಲಿಲ್ವಲ್ಲ ಇಲ್ಲಿ, ನಾನು ದೇವತೆಗಳಂತ ಹಾಕಿಲ್ವಲ್ಲ. ಮರಗಳನ್ನೆಲ್ಲ ಮರಗಳ ಹೇಳ್ತಾರ್ರಿ. ಒಂದ್ ಒಂದ್ ಒಂದು ಮುಳ್ಳಿನ ಮರ ಇರ್ತೈತ್ರಿ, ಆಮೇಲೆ ಒಂದು ಮರ ನನ್ನ ನೆರಳಲ್ಲಿ ವಾಸ ಮಾಡುವಂದಾಗ ನಾವು ಬಿಟ್ಟು ನಿಮ್ಮ ಮಾಡಕ್ ಬಲ್ಲೆ ಅಂತ. ಸರಿ, ನೋಡೋಣ ಉತ್ತರವನ್ನ. ಸ್ವಾಮಿ ಆಯ್ತಲ್ರಿ, ನಾಲ್ಕು ಅಂಜೂರದ ಮರ ಮರಗಳಿಗೆ ಅಂಜೂರದ ಮರ. ಓಕೆ ಬ್ರದರ್, ಮರಗಳಿಗೆ. ಇದು ಒಂದ್ ನಿಮಿಷ, ನಾನೇನೋ ತಪ್ಪು ಮಾಡಿರ್ತೀನಿ ಅಂತ, ಯಾಕಂದ್ರೆ ಎಲ್ಲ ಬಂದ್ರೆ ತಪ್ಪು ಮಾಡಲ್ವಲ್ಲ ಅಂತ ನನಗೆ ಮೈಂಡ್. ನಾನೇನೋ ತಪ್ಪಿಗೆ ಬರ್ತೀನಿ ಅಂತ ಸರಿ ಚೆಕ್ ಮಾಡ್ಬಿಡ್ತೀನಿ. ಒಂಬತ್ತನೇ ಅಧ್ಯಾಯ 10ನೇ ವಚನ. ತರುವಾಯ ಅಂಜುರದ ಗಿಡದ ಬಳಿಗೆ ಹೋಗಿ ನೀನು ಬಂದು ನನಗೆ ಅರಸನಾಗೊನ್ನಲು ನಾನು ನನ್ನ ಶ್ರೇಷ್ಠವಾದ ಮಧುರ ಫಲಗಳನ್ನು ಬಿಟ್ಟು ಮರಗಳ ಮೇಲೆ ಓಡಾಡೋದಕ್ಕೆ ಬರಬೇಕು ಅಂದಿತ್ತು. ಸೊ ಮೂರನೇ ಪ್ರಶ್ನೆ ಮುಕ್ತಾಯವಾಯ್ತು. ನೆಕ್ಸ್ಟ್ ಕ್ವಶನ್ 4. ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಹಲೋ ನಿಮ್ಮ ಅರಸನಾಗಿರುವನು ಹೇಳಿ. ಗಿದ್ಯಾನ ಇಸ್ರೇಲ್ ಜನರಿಗೆ ಇಲ್ಲದಾ? ಹೌದ್ರಿ, ಅವ್ರ ಮಕ್ಕಳ ಆಗಿಲ್ಲ ಅಂತ ಇಲ್ಲ, ಯೋನ ದೇವ್ರ ಇರ್ಲಿ ಅಂತ ಕೇಳ್ತಾರ. ಗಿದ್ಯಾನನು ಇಸ್ರೇಲರಿಗೆ ನಾನಾಗ್ಲಿ ನನ್ನ ಮಗನಾಗ್ಲಿ ನಿಮ್ಮನ್ನ ಆಳುವುದಿಲ್ಲ, ಯಹೋವನೇ ನಿಮಗೆ ಅರಸನಾಗಿರುವನು. ಸೊ ಇಸ್ರೇಲಿಗೆ ಹೇಳುವಂತ ಮಾತು ಸರಿಯಾದ ಉತ್ತರ. ಯಾರು ಹೇಳಿದ್ರು? ನೀನು ಎದ್ದು ಬಂದು ನಮ್ಮ ಮೇಲೆ ಬೀಳು, ಪ್ರಾಯಕ್ಕೆ ತಕ್ಕಂತ. ಅದು ಗಿದ್ದನಿಗೆ ಹೇಳ್ತಾರೆ ಅವ್ರ ರಾಜರು. ಪುರುಷನಿಗೆ ಬಲವಿರುತ್ತದಲ್ಲ, ಪುರುಷನಿಗೆ ಬಲವಿರುತ್ತದಲ್ಲ. ಅವರು ಇಬ್ಬರು ರಾಜರು ಹೇಳ್ತಾರೆ, ಗಿದ್ದನಿಗೆ ಹೇಳ್ತಾರೆ ಬಂದ್ ಬೀಳ್ ಅಂತ ಹೇಳಿ. ಪುರುಷನಿಗೆ ಬಲ ಇರ್ತದೆ ಅಂತ ಗಿದ್ದನಿಗೆ ಹೇಳ್ತಾರೆ. ಹೌದಾ? ಯಾರು ಹೆಸರು ಇದೆಯಾ? ಮಿದ್ಯಾನ ರಾಜ. ಮಿದ್ಯಾನ ರಾಜನ ನೋಡೋಣ. ಚಲ್ಮೋನು, ಓಕೆ, ಚಲ್ಮಾನನು, ಚಲ್ಮಾನನು ಗಿದ್ದಿಯನಿಗೆ ಹೇಳುವಂತ ಮಾತು. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಚಲ್ಮಾನನು ಯಾರು? ಅವ್ರಿಬ್ರು ರಾಜರ ಹೇಳ್ತಾರ್ರಿ ಮಗಗ. ಹ್ಮ್, ಗಿದ್ದನ್ ಹೇಳ್ತಾನ್ರಿ ಮಗಗ, ಅವ ಸಣ್ಣ ಇರ್ತಾನ್ರಿ, ಹಾಕಂಗಿಲ್ಲ, ಅದಕ್ಕ ನೀನ ಬಂದ್ಬಿಡು, ಚೆನ್ನಾಗಿರ್ತಿ ಅಂತ ಹೇಳಿ ಇಬ್ರು. ಓಕೆ ಓಕೆ, ಕರೆಕ್ಟ್ ರೈಟ್ ಆನ್ಸರ್. ಬಟ್ ನೀವು ಹೆಸರು ಹೇಳಿಲ್ಲ, ಅದಕ್ಕೆ ಮಾರ್ಕ್ಸಿಲ್ಲ ನಿಮ್ಗೆ. ಓಕೆ ರೀ ಬ್ರದರ್. ಓಕೆ ಕ್ವೆಶ್ಚನ್, ನೆಕ್ಸ್ಟ್ ಕ್ವೆಶ್ಚನ್. ತಂಗಿ ಅರ್ಧ ಹೇಳಿದಾರ್ರಿ, ಗಿದ್ದೋನ ಹೇಳ್ಯಾರ ಅರ್ಧ ಹೇಳಿದ್ರ. ಸರಿ ತಂಗಿ, ಅರ್ಧ ಹಾಕಿ ಮಾರ್ಕ್ಸ್, ಆಫ್ ಮಾರ್ಕ್ಸ್. ಇರ್ಲಿ 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 ಇರ್ಲಿ, ಅದು ಹೆಸರು ಬೇಕಾಯ್ತು.
ಇಲ್ಲ ಏನಿಲ್ಲ, ಸಾಫ್ಟ್ ಮಾರ್ಕ್ಸ್ ನಿಮ್ಗೆ. ಓಕೆ, ಕ್ವಶನ್ ನಂಬರ್ 6. ಸಮಾಧಾನದಿಂದ ಇರು, ಹೆದರ ಬೇಡ, ನೀನು ಸಾಯುವುದಿಲ್ಲ. ಯಾವನ ದೂತನ ಹೇಳ್ತಾನ ರೀ ಅವಾಗ ಅಲ್ಲಿ ಬಲಿ ಕೊಟ್ಟಾಗ್ರಿ. ಯಾವನ ದೂತನ ಹೇಳ್ತಾನ ರೀ ಪರಾಕ್ ನೀನ್ ಸಮಾಧಾನ ಆಗಿರು, ಅವನ್ ದೂತನ ನೋಡ್ಬಿಟ್ಟಾನಲ್ರಿ, ಅಯ್ಯೋ ನಾನು ಅಂತ ಹೇಳಿ ಭಯ ಪಟ್ಟು ಬಿಡ್ತಾನ ರೀ. ಓಕೆ, ಕಾಯೋದಲ್ಲ ಸಮಾಧಾನ ಆಗಿರು ಅಂತ ಹೇಳ್ತಾನ. ನೀವು ಮೊಬೈಲ್ ನೋಡ್ತಾ ಇದ್ರಾ? ಇಲ್ಲ ರೀ ಬ್ರದರ್, ನನ್ ಕೈಯಾಗ ಏನಿಲ್ಲ ರೀ, ನಾನ್ ಸುಳ್ಳು ಹೇಳಲ್ಲ. ಹೆಂಗ್ ಕೇಳ್ತಿದ್ರಾ ಮತ್ತೆ? ಕೇಳಿಸ್ಕೊಂಡಿರ್ತಾನ ಅಲ್ಲ, ನನ್ನ ಮೊಬೈಲ್ ಅಲ್ಲಿ ಬರ್ತಾರಂತ ಪವರ್ ಪಾಯಿಂಟ್ ನೋಡ್ತಾ ಇಲ್ವಾ, ಪಿಕ್ಚರ್ ನೋಡ್ತಾ ಇಲ್ವಾ ನೀವು? ಎಲ್ಲಪ್ಪ ಬ್ರದರ್, ನಾನು ಪವರ್ ಪಾಯಿಂಟ್ ಕಳಿಸ್ತಾ, ಪವರ್ ಪಾಯಿಂಟ್ ನೋಡ್ತಾ ಇಲ್ವಾ ಪಿಕ್ಚರು? ಕಾಣಿಸ್ತಾ ಇದೆಯಾ? ಓಕೆ ಓಕೆ ಓಕೆ, ಈಗ ಗಮನಿಸಿದ್ರ ಇರ್ಲಿ, ಕರೆಕ್ಟ್. ಸೊ ಓಕೆ, ನೆಕ್ಸ್ಟ್ ಸರಿಯಾದ ಉತ್ತರ ದೂತನು ಗಿದ್ಯೋನಿಗೆ ಹೇಳಿದ್ದು ಸರಿಯಾದ ಉತ್ತರ, ಫುಲ್ ಮಾರ್ಕ್ಸ್ ನಿಮ್ಗೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 7. ಅವನು ದೇವರಾಗಿದ್ರೆ ತನ್ನ ಯಜ್ಞ ವೇದನೆ ಕೆಡವಿ ಬಿಟ್ಟದ್ದಕ್ಕಾಗಿ ತಾನೇ ವ್ಯಾಜ್ಯವಾಡಲಿ. ಸೊ ದಯವಿಟ್ಟು ಹೆಸರು ಹೇಳ್ಬೇಕು, ಯಾರು ಯಾರಿಗೆ ಹೇಳಿದ್ರು. ಅವನು ದೇವರಾಗಿದ್ರೆ ತನ್ನ ಯಜ್ಞ ವೇದನೆ ಕೆಡವಿ ಬಿಟ್ಟದ್ದಕ್ಕಾಗಿ ತಾನೇ ವ್ಯಾಜ್ಯವಾಡಲಿ. ಗಿದ್ಯೋನನ್ನ ತಂದೆಗೆ ಬಂದು ಇದು ಹೇಳ್ತಾರ್ರಿ, ಯೋಶವನ್ ಹೇಳ್ತಾನ್ರಿ ಅವ್ರ ಗಿದ್ಯೋನ್ ತಂದೆ. ಹಾ ಓಕೆ, ಕಡಿ ಬಿಟ್ಟಿರ್ತಾರ. ಯಾರಿಗೆಲ್ಲ? ಯಾರಿಗೆಲ್ಲ ದೇವ್ರ ಕೆಡಿ ಹೇಳ್ತಾರ ಯಜ್ಞ ವೇದಿ ಅದು? ಜನರಿಗೆ. ಅವ್ರಿಗೆ ಹೇಳ್ತಾರೆ, ಅವ್ರೇನ್ ಬೇಕಾದ್ರೆ ಅವ್ರ ಮಾಡ್ತಾರೆ. ಹೆಸರೇನು ಇನ್ನೊಬ್ರು? ಅವ್ರ ಹೆಸರೇನು? ಅವ್ರ ತಂದೆ ಹೆಸರು ಯೋಶವನ್ ರೀ. ಸರಿಯಾದ ಉತ್ತರ ಯೋವಾಶನು. ಯೋವಾಶನು ಏನ್ ಮಾಡ್ತಾರೆ ಗಿದ್ಯೋನ್ ಜನರಿಗೆ? ಓಕೆ, ಗಿದ್ಯೋನಿಗೆಲ್ಲ, ಯೋವಾಶನು ಜನರಿಗೆ ಹೇಳುವಂತ ವಿಷಯ, ಗಿದ್ಯೋನಿಗೆಲ್ಲ ಅಲ್ಲಿ ರಾಂಗ್ ಇದೆ. ಸೊ 6:31 ಬರುತ್ತೆ, ಏನಂತ ಬರುತ್ತೆ ಅಂತ ನೋಡ್ಬೇಕಾದ್ರೆ, ಯೋವಾಶನು ತನಗೆ ವಿರುದ್ಧವಾಗಿ ನಿಂತವರೆಲ್ಲರಿಗೆ ಬಾಲನಿಗೋಸ್ಕರ ನೀವು ವಾಜ್ಯ ಮಾಡಬೇಕು, ನೀವು ಅವನ ರಕ್ಷಿಸಬೇಕು, ಅವನಿಗಾಗಿ ವಾಜ್ಯವಾಡುವರು ಈ ಹೊತ್ತೇ ಕೊಳಲ್ಪಡಲಿ, ಅವನು ದೇವನಾಗಿದ್ದರೆ ತನ್ನ ಯಜ್ಞವನ್ನು ಕೆಡವಿ ಬಿಟ್ಟದಾಗಿ ತಾನೇ ವ್ಯಾಜ್ಯವಾಡಲಿ ಎಂದನು. ಕರೆಕ್ಟ್, ಸರಿಯಾದ ಉತ್ತರ. ಸೊ ಫುಲ್ ಮಾರ್ಕ್ಸ್ ಕ್ವಶನ್ ನಂಬರ್ 7ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಈಗ ನಾನು ಒಂದು ಕನಸು ಕಂಡೇನು, ಯಾರು ಹೇಳುವಂತ ಮಾತು? ಅಲ್ಲಿ ಮಿಡ್ಯಾನರ ಇಬ್ಬರಲ್ಲಿ ಕನಸು ಕಾಣ್ತಾನ್ರಿ. ಒಬ್ಬ ಕನಸು ಕಾಣ್ತಾನ್ರಿ. ಯಾರು ಮಿಡ್ಯಾನರ? ಮಿಡ್ಯಾನರಲ್ಲಿ ಒಬ್ಬ ಕನಸು ಕಾಣ್ತಾನ್ರಿ. ಓಕೆ, ಕನಸು ಕಾಣ್ತಾ, ಅದನ್ನ ಯಾರಿಗೆ ಹೇಳ್ತಾನೆ? ಅವನ ಜೊತೆಗಾರನಿಗೆ ಇದ್ದಾನೆ ಹೇಳ್ತಾನೆ. ಓಕೆ 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 ಓಕೆ, ಸರಿಯಾದ ಉತ್ತರ. ಸೊ ಮಿದ್ಯಾನರ ಅಂದ್ರೆ ಮಿದ್ಯಾನ ಕನಸು ಕಂಡ್ರೆ ಜೊತೆಗಾರಿಗೆ ಇಬ್ರು ಮಾತಾಡ್ಕೊಳ್ಳೋ ಅಂತ ಮಾತು ಇದು. ಓಕೆ, ಇದನ್ನ ಯಾರು ಕೇಳಿಸ್ಕೊಂತಾರೆ? ಯೋಶವನ ಕೇಳಕ್ಕೆ ದೇವರಿ, ಗಿದ್ಯೋನನ್ನ ಕೇಳಕ್ಕೆ ದೇವರಲ್ಲಿರ್ತಾರೆ, ಅದನ್ನ ಕೇಳಿಸ್ಕೊಂಡಿರ್ತಾರೆ. ಓಕೆ, ಆ ರೊಟ್ಟಿ ಕತೆ ನಿಮ್ಗೆ ಗೊತ್ತಿದೆ, ಕನಸು ಇಡ್ಲಿ. ನೆಕ್ಸ್ಟ್, ಸೊ ಇದಕ್ಕೆ ಫುಲ್ ಮಾರ್ಕ್ಸ್ ಇದೆ ನಿಮ್ಗೆ, ಗುಡ್. ಕ್ವಶನ್ ನಂಬರ್ 9. ಯಹೋವನ ಕತ್ತಿ ಗಿದ್ಯೋನನ ಕತ್ತಿ. ಜೊತೆಗಾರ ಇದ್ದವನ ಹೇಳ್ತಾನೆ ಅದನ್ನ ಕನಸು, ಇದು ಯಹೋವನ ಇದು ದೇವ್ರ ಗಿದ್ಯೋನ ಕತ್ತಿ ಯಹೋವನ ಕತ್ತಿ ಅಂತ ಹೇಳ್ತಾನ ರೀ, ಅವಾಗ ಅವ್ರು ಬೇರೆ ಕೊಂಡ ಹೋಗ್ತಾರೆ ಹಾಗೆ. ಗಿದ್ಯೋನ ಕತ್ತಿ ಯಹೋವನ ಕತ್ತಿ, ಯಹೋವನ ಕತ್ತಿ. ಕರೆಕ್ಟ್ ಯೋಚನೆ ಮಾಡಿದ್ರ ಕರೆಕ್ಟ್ ಆಗಿ? ಹೌದ್ರಿ, ಯಹೋವನ ಕತ್ತಿ ಗಿದ್ಯೋನ ಕತ್ತಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಗಿದ್ಯೋನ ಕತ್ತಿ ಅಂತ ಬರುತ್ತೆ, ಆದ್ರೆ ಯಹೋವನ ಕತ್ತಿ ಅಂತ ಅವ್ರು ಹೇಳ್ತಾರ? ಹೌದ್ರಿ, ಯಹೋವನ ಕತ್ತಿ ಅಂತಾನೂ ಹೇಳ್ತಾರೆ. ಹಂಗಂತ ಹೇಳ್ತಾರ? ಓಕೆ, ಯೋಚನೆ ಮಾಡಿ ಸ್ವಲ್ಪ, ಇನ್ನೊಂದ್ ಚಾನ್ಸ್ ಕೊಡ್ತೀನಿ ನಿಮ್ಗೆ. ಏನ್ ಕೊಟ್ರಿ? ಹೂವನ ಕತ್ತಿ ಗಿದ್ದೋನ ಕತ್ತಿ ಅಂತ ಓಕೆ. ಇಲ್ಲಿ 7ನೇ ಅಧ್ಯಾಯ 14ನೇ ವಚನದಲ್ಲಿ ಎಂದು ಹೇಳಲ್ಲ ಅವನ ಜೊತೆಗಾರ, ಇದು ಇದು ಇಸ್ರೇಲ್ನಾದ ಯೋವಾಶನ ಮಗ ಗಿದ್ಯೋನ ಕತ್ತಿಯ ಹೊರತು ಮತ್ತೊಂದಲ್ಲ ಅಂತ ಅಲ್ಲಿ ಹೇಳ್ತಾರೆ. ದೇವರು ಮಿದ್ಯಾನನು ಅವರ ಪಾಳೆಯವನು ಅವನ ಕೈಗೆ ಒಪ್ಪಿಸಿದನು ಅಂದನು ಅಂತ ಹೇಳ್ತಾರೆ. ಬಟ್ ಯಹೋನ ಕತ್ತಿ ಗಿದ್ಯೋನ ಕತ್ತಿ ಅಂತ ಹೇಳ್ತಾರೆ.
ಮ್ಯೂಟ್ ಮಾಡಿ ಬ್ರದರ್ ಸಿಸ್ಟರ್ ಯಾರು ಎಲ್ಲಪ್ಪ ಬ್ರದರ್ ಬಿಟ್ಟು ಮಿಕ್ಕಿರು ಮ್ಯೂಟ್ ಮಾಡಿ ದಯವಿಟ್ಟು ಓಕೆ ಎಲ್ಲಪ್ಪ ಬ್ರದರ್ ಯೋಚನೆ ಮಾಡಿ ನಮ್ಗೆ ಸರಿಯಾಗಿ ನೆನಪು ಉಳಿದಿಲ್ರಿ ನೆನಪಿಲ್ಲ ಸರಿ ಇನ್ನೊಂದು ನಿಮ್ಮ ನಿಮ್ಮ ಮೊಬೈಲ್ ಅಲ್ಲಿ ಪಿಕ್ಚರ್ ನೋಡ್ತಾ ಇದೀರಾ ನೀವು ಇಲ್ಲ ರೀ ನಮ್ ಕೈಗೆ ಏನಿಲ್ಲ ರೀ ಅಲ್ಲ ಬೇಗ ಕೇಳ್ಸ್ ಬೇರೆ ಕೇಳಿಸ್ಕೊಂತಿದ್ರ ಕಿವಿಗ್ ಮಾತ್ರ ಕೊಂಬೈತ್ರಿ ಓಕೆ ಈ ಪ್ರಶ್ನೆಗೆ ಈ ಪ್ರಶ್ನೆ ಈ ಕೇಳಿದಂತ ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಯಾರು ಹೇಳಿರ್ಬೋದು ಗಿದ್ಯೋನನ್ನ ಹೇಳ್ತಾರೆ ಅದು ಗಿದ್ಯೋನನ್ನ ಅವ್ರಿಗೆ ಅವ್ರ ಹೇಳ್ತಾರೆ ಜನರ ಹೇಳ್ತಾರ್ರಿ ಎಷ್ಟು ಜನ ಎಷ್ಟು ಜನ ಎಷ್ಟು ಜನ ಅಂತ ಹೇಳ್ಬಿಡ್ರಿ ನೀವು ಫುಲ್ ಮಾರ್ಕ್ಸ್ ಕೊಡ್ತೀನಿ 300 ಜನ ರೀ 300 ಜನ ರೀ ಓಕೆ ಗುಡ್ 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 ವೆರಿ ಗುಡ್ ಸೊ ನಿಮ್ಗೆ ಫುಲ್ ಮಾರ್ಕ್ಸ್ ಇದೆ ಓಕೆ ಸೊ 300 ಜನರು ಹೇಳುವಂತ ಮಾತು ಆ ಒಂದು ನ್ಯಾಯಸ್ಥಾಪಕರು ಏಳನೇ ಅಧ್ಯಾಯ 20ನೇ ವಚನದಲ್ಲಿ ಬರುತ್ತೆ ಕೂಡಲೇ ಮೂರು ಗುಂಪಿನವರು ಕೊಂಬುಗಳು ಓದಿ 100 ಜನ ಇರ್ತಾರಲ್ಲ 100 ಜನ ಒಟ್ಟು ಕೂರ್ತಾರೆ 300 ಜನ ಆಗ್ತಾರೆ ಮೂರು ಗುಂಪಿನವರು ಗುಂಪನ್ನು ಓದಿ ಕೋಡುಗಳನ್ನು ಒಡೆದು ಬಿಟ್ಟು ಎಡಗೈಲಿ ಪಂಜುಗಳನ್ನು ಬಲಗೈಲಿ ಊದೋ ಕೊಂಬುಗಳನ್ನು ಹಿಡಿದು ಯಹೋವನ ಕತ್ತಿ ಗಿದ್ಯೋನ ಕತ್ತಿ ಎಂದು ಕೂಗಿ ಪಾದಯಿಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು ಕರೆಕ್ಟ್ ಸೊ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡೋಣ ಇದಕ್ಕೆ ಓಕೆ ಕ್ವಶನ್ ನಂಬರ್ 10 ನೀವು ಮಾಡಿದ ಕಾರ್ಯಕ್ಕೆ ಸಮಾನವಾದದ್ದನ್ನು ನಾನೇನು ಮಾಡಿದ್ದೇನು ನೀವು ಮಾಡಿದ ಕಾರ್ಯಕ್ಕೆ ಸಮಾನವಾದದ್ದನ್ನು ನಾನೇನು ಮಾಡಿದ್ದೇನು ಯಾರು ಯಾರಿಗೆ ಹೇಳಿದ್ರು ಅನ್ನ ಸ್ವಲ್ಪ ಬಿಸಿ ಮಾಡಿ ಇಡ್ತೇನೆ ಆಮೇಲೆ ತಿನ್ನೋದು ಹಾಗೆ ಇಸ್ರೇಲ್ ಜನರಿಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರು ಇಸ್ರೇಲ್ರಲ್ಲಿ ಯಾರಿಗೆ 8ನೇ ಅಧ್ಯಾಯ 3ನೇ ವಚನ ಇಸ್ರೇಲ್ ನಲ್ಲಿ ಒಂದು ಗೋತ್ರ ಕೇಳ್ತಾರೆ ಆ ಗೋತ್ರ ಹೆಸರಲ್ಲಿ ನೆನ್ಪಿಲ್ವಾ ಸರಿ ಓಕೆ ನೀರಷ್ಟು ಹೇಳಿದ್ರ ಅರ್ಧ ಮಾರ್ಕ್ಸ್ ತಂಗಿ ರೇಷ್ಮ ತಂಗಿ ಇದೀರಾ ಲೈನಲ್ಲಿ ಇದೀರಾ ತಂಗಿ ಇಲ್ಲ ಬಬ್ರದ್ರ ಅರ್ಧ ಹೇಳಿದ್ರೆ ಇಸ್ರೇಲ್ ಅಂತ ಅದಕ್ಕೆ ಅರ್ಧ ಮಾರ್ಕ್ಸ್ ಕೊಡಿ ಅಲ್ಲೊಂದು ಅರ್ಧ ಇಲ್ಲೊಂದು ಅರ್ಧ ಇತ್ತಲ್ಲ ಅಲ್ಲಿ ಫುಲ್ ಮಾಡ್ತೀನಿ ಯಾರಿಗೆ ಹೇಳ್ತಾರೆ ಅಂದ್ರೆ ಗಿದ್ಯೋನ ಎಫ್ರಾಯಿಮ್ಯರಿಗೆ ಹೇಳುವಂತ ಮಾತು ಮ್ಯೂಟ್ ಮಾಡ್ಕೊರಿ ನಿಮ್ ಕಡೆಯಿಂದ ಅದು ಡಿಸ್ಟರ್ಬ್ ಆಗ್ತಿದ್ದಾರೆ ಓಕೆ ಸರಿ ಮಿತು ಹಲೋ ಸರಿ ಓಕೆ ಸೊ ಕ್ವೆಶ್ಚನ್ ನಂಬರ್ 10 ಆಗಿದೆ ಫುಲ್ ಅಂದ್ರೆ ಬ್ರದರ್ಗೆ ಎಲ್ಲಪ್ಪ ಬ್ರದರ್ಗೆ ಅರ್ಧ ಮಾರ್ಕ್ಸ್ ಕೊಡಿ ಇದಕ್ಕೆ ತಂಗಿ ರೇಷ್ಮೆ ತಂಗಿ ಅರ್ಧ ಮಾರ್ಕ್ಸ್ ಕೊಡಿ ಇದಕ್ಕೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11 ದಯವಿಟ್ಟು ನನ್ನ ಜೊತೆಯಲ್ಲಿ ಬಂದಿರೋ ದಯವಿಟ್ಟು ನನ್ನ ಜೊತೆಯಲ್ಲಿ ಬಂದಿರುವವರಿಗೆ ಕೆಲವು ರೊಟ್ಟಿಗಳನ್ನು ಕೊಡಿರಿ ಯಾರು ಯಾರಿಗೆ ಹೇಳಿದ್ರು ಯಾರಿಗೆ ಯಾವ ಊರಿನವರಿಗೆ ಗಿದ್ಯೋನನು ಯಾವ ಊರ ಮಿದ್ಯಾನನ್ನ ಸೋಲ್ಸಕ್ ಹೋಗ್ತಾರೆ ಅವಾಗ ಒಂದು ಜನ ಅವ್ರಿಗೆ ಅಡ್ಡಿ ಮಾಡ್ತಾರೆ ಅಂದ್ರೆ ಅವ್ರು ಇದ್ ಮಾಡಲ್ಲ ಅವ್ರಿಗೊಂದು ಹೆಸರಿದೆ ಆ ಊರ ಹೆಸರು ಓಕೆ ಯುವರ್ ಟೈಮ್ ಎಂಡ್ ನೌ ಓಕೆ ರೈಟ್ ಸೊ ಉತ್ತರ ಗಿದ್ಯೋನನು ಸುಕೋತಿನವರಿಗೆ ಹೇಳಿದಂತ ಮಾತು ಗಿದ್ಯೋನನು ಸುಕೋತಿನವರಿಗೆ ಹೇಳಿದಂತ ಮಾತು 8ನೇ ಅಧ್ಯಾಯ 5ನೇ ವಚನ ಓಕೆ ಸೊ ಕ್ವಶನ್ ನಂಬರ್ 12 ಆದುದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ ಆದುದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ ಎಂದು ಯಾರು ಯಾರಿಗೆ ಹೇಳಿದ್ರು
ಯಹೋವ ದೇವ್ರು ಹೇಳ್ತಾನ್ರಿ ಇಸ್ರೇಲ್ ಜನರಿಗೆ ಹೇಳಿ ದೇವ್ರು ಹೇಳ್ತಾನ್ರಿ ಇಸ್ರೇಲ್ ಜನರಿಗೆ ಯಹೋವ ದೇವ್ರು ಹೇಳ್ತಾರಲ್ಲ ಅವ್ರು ಪಾಪ ಮಾಡಿರ್ಬೇಕು. ಓಕೆ, ಯಹೋವನು ಇಸ್ರೇಲರಿಗೆ ಹೇಳುವಂತ ಮಾತು ಆದ್ರಿಂದ ನಾನು ಇನ್ನು ಮುಂದೆ ರಕ್ಷಿಸುದೇ ಇಲ್ಲ ಅಂತ ಅಲ್ವಾ? ಹೌದ್ರಿ, ಗುಡ್, ಫುಲ್ ಮಾರ್ಕ್ಸ್. ರಕ್ಷಿಸದೇ ಇಲ್ವಾ? ದೇವ್ರು ರಕ್ಷಿಸಲ್ವಾ ಇನ್ಮೇಲೆ ಅವ್ರಿಗೆ? ಮತ್ತ ರಕ್ಷಿಸ್ತಾನ, ಮತ್ತ ಕನಿಕರ್ ಕೊಡ್ತಾರೆ, ನಂಬ್ಕೊಂತಾರ್ರಿ ಅವ್ರು. ನೋಡಿ ಇಲ್ಲಿ ವಾಕ್ಯ ಹೆಂಗಿದೆ ಅಂದ್ರೆ, ಒಂದೊಂದು ವಾಕ್ಯ ಓದ್ಬಿಡ್ತೀನಿ ಅಷ್ಟೇ. ಟ್ವೆಲ್ತ್ ಅಲ್ಲಿ ಅಲ್ಲಿ ಏನಂತಾರೆ ಅಂದ್ರೆ, 14, 10, 15 ವಚನದಲ್ಲಿ ನಿನಗೆ ಆದ್ರಿಂದ ನಾನು ಇನ್ನು ಮುಂದೆ ನಿಮ್ಮ ರಕ್ಷಿಸುದೇ ಇಲ್ಲ, ಹೋಗಿ ನೀವು ಆರಿಸಿಕೊಂಡ ದೇವತೆಗಳಿಗೆ ಮೊರೆ ಇಡಿರಿ, ಅವು ನಿಮ್ಮ ಈ ಕಟಿಲ ಸಹಾಯ ಮಾಡಲಿ ಅಂದನು. ಇಸ್ರೇಲರು ತಿರುಗಿ ಯಹೋವನಿಗೆ, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು, ಆದ್ರೆ ಈ ಸರಿ ಹೇಗೂ ನಮ್ಮನ್ನು ರಕ್ಷಿಸಬೇಕು ಎಂದು ಮೊರೆ ಇಟ್ಟು ಅನೇಕ ದೇವತೆಗಳನ್ನು ತಮ್ಮಿಂದ ತೆಗೆದು ಹಾಕಿ ಯಹೋವನ ಸಹಿಸುವರಾದ್ರು. ಆಗ ಆತನ ಮನಸ್ಸು ಇಸ್ರೇಲರ ಸಂಕಟದ ನಿಮಿತ್ತ ಬಲು ನೊಂದಿತ್ತು. ಏನ್ ವರ್ಡ್, ಸೂಪರ್. ಓಕೆ, ವಂಡರ್ಫುಲ್, ಸೂಪರ್. ಸೊ 13th ಕ್ವೆಶ್ಚನ್, 13ನೇ ಪ್ರಶ್ನೆ, ಈ ಒಂದು 5 ಅಧ್ಯಾಯಗಳಲ್ಲಿ ನಿಮಗೆ ಇರಿಸಿದಂತ ವಾಕ್ಯ ಇಲ್ಲ ಸಂಭವ ಇಲ್ಲ ಅಂದ್ರೆ ಅಂದ್ರೆ ಅದರಲ್ಲಿರುವಂತ ಪಾಠ, ನಮ್ ನಾವ್ ಏನ್ ಪಾಠ ಕಲಿಬಹುದು ಅಂತ ಹೇಳ್ಬೇಕು. ಓಕೆ, ಹೇಳಿ ಬ್ರದರ್. ಅದ 6ನೇ ಅಧ್ಯಾಯದಾಗ 12ನೇ ವಚನದಿಂದ 15 ವಚನ ಮಟನು ಅದಾರ ಈಗ ಅಲ್ಲಿ. ಓಕೆ, ಎಲ್ಲಾ ವಕ್ಷದ ಒಳಗೆ ಯಹೋವನ ದೂತನ ಬಂದು ಕುಂತ್ಕೊಂಡು ಆ ಗಿಡನ ಹೇಳ್ತಾನಲ್ಲ ಪ್ರಲಾಕರನ್ ಶಾಲೆಯೇ, ಯಹೋ ದೇವ್ರ ನಿನ್ ಜೊತೆ ಅಂತ ಹೇಳಿ. ಅವಾಗ ನಾನು ಹೇಳ್ತಾನೆ, ಮನುಷ್ಯ ಕುಟುಂಬ ನಾನು ಕನಿಷ್ಠನು, ನನ್ನ ಕುಟುಂಬದ ಅಲ್ಪನು, ನಮ್ಮ ಜೊತೆ ದೇವ್ರ ಇದ್ರೆ ನಾವು ಹಿಂಗೆ ಆಗ್ತಿದ್ವಿ ಹಂಗ ಹಂಗ ಬಾಳ ನಂದ್ಕೊಂತಾನ್ರಿ. ಹೌದು, ಏನು ಇಲ್ಲ, ನಾ ಕನಿಷ್ಠನು ಅಂತ ಹೇಳಿ ತಗ್ಗಿಸ್ಕೊಂತಾನ ದೇವ್ರ ಮುಂದ್ರಿ. ಆಮೇಲೆ 7ನೇ ಅಧ್ಯಾಯದಾಗನು 11 ವಚನದಿಂದ 15 ವಚನ ಮಟನು ಅಲ್ಲಿನು ನನ್ ಬಗ್ಗೆ ಏನೈತ್ರಿ. ಆಮೇಲೆ 8ನೇ ಅಧ್ಯಾಯ 1, 2, 3 ವಚನ ಅದ ಬಾಳ ಇಷ್ಟ. ಓಕೆ 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 ಓಕೆ, ಸೂಪರ್. ಅಂದ್ರೆ ಗಿದ್ಯೋನ ಒಂದು ವಿಷಯ ಅಲ್ವಾ? ಆದ್ರೂ ನೋಡಿ, ಗಿದ್ಯೋನ ಒಂದು ಚರಿತ್ರೆ, ದೊಡ್ಡ ಚರಿತ್ರೆ ಅಲ್ವಾ ನಮ್ಗೆ ಇಸ್ರೇಲ್ ಒಂದು. ಆಗ್ಲೂ ಸಹ ದೇವ್ರ ಹತ್ರ ಅಷ್ಟು ನೊಂದ್ಕೊಂಡ ಮೇಲೆ ಮತ್ತೆ ಏನ್ ಮಾಡ್ತಾರೆ, ದೇವ್ರು ಅವ್ರನ್ನ ಇದ್ ಮಾಡ್ತಾರೆ. ಓಕೆ, ಸೊ ಸೂಪರ್, ಒಳ್ಳೆ ಪಾಯಿಂಟ್. ಬೇರೆ ಏನಾದ್ರು ಮಾಡ್ತಾರೆ ಮತ್ತು ಏನೋ ಮಾಡಿಬಿಡ್ತಾರೆ, ಆದ್ರೂ ದೇವ್ರ ನಂಬಿಕೊಂತಾನೌದೌದೌದು, ಕರೆಕ್ಟ್ ಅಲ್ವಾ? ಕೊನೆಗೆ ನೋಡಿ, ದೇವ್ರನ್ನ ಟೆಸ್ಟ್ ಮಾಡಿ ನಂಬ್ತಾರೆ, ನಂಬ್ತಾರಲ್ವಾ? ಸಹ ಒಂದು ದೂತ್ರ ಹತ್ರ ಇದು ದೇವ್ರ ಮಾತು ಹೇಗ್ ನಂಬೋದ್ ಅಂದ್ಬಿಟ್ಟು ಅವರು ಎರಡು ಟೆಸ್ಟ್ ತಗೊಳ್ತಾರೆ ನೋಡಿ, ಅದು ಕೂಡ ಎಷ್ಟೋ ಒಂದು ಬ್ಯೂಟಿಫುಲ್ ಆಗಿದೆ. ದೃಢವಾಗಿ ದೃಢ ಮಾಡ್ಕೊಳ್ತಾರೆ, ದೇವರಿಂದ ಆಗ್ತಿದ್ಯಾ ಈ ಕಾರ್ಯ, ದೇವರಿಂದ ಆಗ್ತಿದ್ಯಾ ಇಲ್ವಾ ಅಂತ ದೃಢ ಮಾಡ್ಕೊಳ್ಳೋದು ಅಷ್ಟು ಕರೆಕ್ಟ್ ಆಗಿ. ಅದ ದೃಢ ಆದ್ಮೇಲೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಕರೆಕ್ಟ್, ಒಳ್ಳೆ ಒಂದು ಪಾಠ ಇದೆ. ಓಕೆ, ಬ್ರದರ್, ಇದರಿಂದ ನಮ್ಗೇನ್ ಪಾಠ ಕಲಿಬಹುದು? ನಮ್ಗೇನ್ ಪಾಠ ಇದೆ? ನಮಗೂ ತುಂಬಾ ಪಾಠ ಇದಾವ್ರಿ ಬ್ರದರ್. ಇದರಲ್ಲಿ ನಾವು ಓದಾಕ ನಮಗ ಇದು ನೋಡ್ಬಿಟ್ಟು ದೇವ್ರ ಎಷ್ಟೊಂದು ಅಲ್ಲ, ದೇವ್ರ ಮೊದ್ಲ ಪ್ರೀತಿ ಮಾಡಿ ನಮ್ ಸೃಷ್ಟಿ ಮಾಡಿ ಅನ್ಬಿಟ್ರಿ, ಅದ್ರ ಬಗ್ಗೆ ಏನೋ ಡೌಟ್ ಇಲ್ಲ. ಆದ್ರೆ ನಾವ್ ತಪ್ಪ್ ಮಾಡಿ ಮಾಡ್ತಾರಂದ್ರೆ ನಮಗ ಅದು ನಮ್ಮನ್ನ ಸೃಷ್ಟಿ ಮಾಡೋದಲ್ದ ನಮಗೆಲ್ಲ ಪಟ್ಟು ಮತ್ತ ನಾವು ಅಂದ್ರೆ ಮತ್ ನಾವು ದೇವ್ರನ್ನ ಏನ್ ಗೊತ್ತಾಗಲ್ಲ. ಈ ವಾಕ್ಯ ಓದಕ ಈಗ ಬಹಳ ಅದ್ಭುತವಾದ ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೌದೌದು, ಇದನ್ನ ಒಂದಷ್ಟು ಆಕಾಶಲ್ಲ ಓದ್ದಾಗ ನಮ್ ಗುರು ಮುಂದೆ ಒಂಥರ ಏನಪ್ಪ, ಎಲ್ಲಾ ಸೃಷ್ಟಿ ಐತ್ರಿ ದುನಿಯಾದಾಗ, ಆದ್ರೆ ಮನುಷ್ಯನಿಗೆ ಊಟ ಇಷ್ಟೆಲ್ಲ ದೇವ್ರ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಅದಾನಂದ್ರೆ ಮತ್ತೆ ಹೇಳ್ಕಂದ್ರೆ ದೇವ್ರ ಬಗ್ಗೆ ಬಹಳ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ನೋಡಿ, ಎಲ್ಲ ನಾವು ನ್ಯೂ ಟೆಸ್ಟ್ಮೆಂಟ್ ಕ್ಷಮಾಪಣೆ ಅಂತ ವಿಷಯ ಜಾಸ್ತಿ ನೋಡ್ತೀವಿ, ಬಟ್ ದೇವ್ರ ಕ್ಷಮಾಪಣೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ? ಕ್ಷಮಿಸಿ ಅವ್ರನ್ನ, ಮತ್ತೆ ಕಣಿ ಕಟ್ಸೋದು, ಅವ್ರ ಪ್ರೀತಿ ಎಲ್ಲ ಕಡೆ ಕಾಣಿಸ್ತಾ ಇದೆ ನಂಗೆ ಅಲ್ವಾ? ದೇವ್ರ ಮನ್ಸು ಎಷ್ಟೆಲ್ಲ ಮಾಡ್ತಾನ ಇದಾಗ ನಾವು ಹಳೆ ಒಡಂಬಡಿಕೆ ಓದಾಕತ್ತಂದ್ರೆ ಈಗಂತೂ ನಮ್ಗ ಒಂದ್ಸಲ ರೀ ನಕಾಸಿ ಓದ್ತೇವ್ರಿ, ಓದೋ ಮುಂದ ಏನೋ ನಮ್ ನಮ್ಮನ್ನ ಬಿಟ್ಟು ಬೇರೆ ಏನೋ ಇಲ್ಲ, ನಮ್ ಹಿಂದನ ಇಷ್ಟಲ್ಲ ದೇವ್ರ ನೋಡಿರ್ ಇಷ್ಟು ದೊಡ್ಡ ಇದು ಅವ್ರು ಎಲ್ಲ ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮ ಮನೆಯ. ಸೊ ಥ್ಯಾಂಕ್ ಯು,
ಅದನ್ನ ಹಿಡ್ಕೊಂಡ್ ಹೇಳಿ ಏನಾದ್ರು ನಮ್ ತಪ್ಪು ಮಾಡಿದ್ರೆ ನಾವ್ ಅದನ್ನೇ ಹಿಡ್ಕೊಂಡ್ ಕುಂದಿರ್ತೇವ್ರಿ. ದೇವ್ರ ನೋಡ್ರಿ ಎಷ್ಟೆಲ್ಲ ಅವ್ರಿಗೆ ಪಟ್ ಕಾಪಾಡಿದ್ರು, ಅವ್ರ ವಿರುದ್ಧವಾಗಿ ತಪ್ಪು ಮಾಡ್ಬಿಡ್ತಾರ್ರಿ. ಆದ್ರೂ ಅವ್ರನ್ನ ಕಂಕಸ್ ಪಟ್ಟು ಪಚ್ಚಾದ ಪಟ್ಟು ದೇವ್ರ ಪಚ್ಚಾತಪ್ಪ ಪಡ್ತಾನ ಅಂತಂದ್ರೆ ನಮ್ ಬಗ್ಗೆ ಹೌದೌದು ನಿಜವಾಗ್ಲೂ ದೇವರ ಅಗಾಧವಾದ ಪ್ರೀತಿ ಮತ್ತೆ ಆತನ ತೋರಿಸುವಂತ ಗುಣಲಕ್ಷ್ಮಿ ಎಷ್ಟು ದೊಡ್ಡದಂತ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಥ್ಯಾಂಕ್ ಯು. ಸೊ ಒಳ್ಳೆ ಒಂದು ವಿಷಯನ ಇನ್ಫಾರ್ಮೇಶನ್ ಹೇಳ್ಕೊಟ್ಟಿದ್ರೆ ಹೇಳಿದ್ರ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಮತ್ತೆ ಸೊ ಬೇರೆ ಯಾರಾದ್ರೂ ಹೇಳ್ತೀರಾ ಈ ಒಂದು 5 ಅಧ್ಯಾಯಗಳಲ್ಲಿ ನಿಮ್ಗೆ ಇರಿಸುವಂತ ಒಂದು ವಾಕ್ಯ, ಮತ್ತೆ ಅದರಲ್ಲಿ ನಮ್ಗೆ ನಾವು ಕಲ್ತಿರುವಂತ ಒಂದು ಪಾಠ, ಏನಾದ್ರು ಒಂದು ಪಾಯಿಂಟ್ ಯಾರಾದ್ರು ಎನಿಬಡಿ ಪ್ಲೀಸ್. ಬ್ರದರ್ ನನಗೆ ಇದು ಇದ್ರ ಬ್ರದರ್ ಅನ್ನ ಅದೇ ಅರಸ ಅಂತ ಹೇಳ್ತಾರ ಬ್ರದರ್. ಹೌದು, ಅದೇ 8 ಅಧ್ಯಾಯದಲ್ಲಿ 22 ತರ್ವಾಯ ಇಸ್ರೇಲರು ಗಿದ್ಯೋನರಿಗೆ ನೀನು ನಮ್ಮನ್ನು ಮಿದ್ಯಾನರ ಕೈಯಿಂದ ಬಿಡಿಸಿದ್ದೀಯಲ್ಲ, ನೀನು ನನ್ನ ಮಗನು ಮೊಮ್ಮಗನು ವಂಶ ಪರಂಪರೆಯಾಗಿ ನಮ್ಮ ಮೇಲೆ ಅರಸರಾಗಿರ್ಬೇಕು ಅಂದಾಗ ನಾನಾಗ್ಲಿ ನನ್ನ ಮಗನಾಗ್ಲಿ ಇನ್ ಮುಂದೆ ಆಳಲ್ಲ, ಯಹೋವನೇ ನಿಮಗೆ ನಿತ್ಯ ಅರಸರಾಗ್ತಾನಂತ ಆ ಮಾತು ಬಹಳ ಇಷ್ಟ. ಸೂಪರ್ ಸೂಪರ್ ಅಲ್ವಾ, ಕರೆಕ್ಟ್. ಆಕ್ಚುಲಿ ಏನಂತ ನೋಡ್ಬೇಕಾದ್ರೆ ಒಂದ್ ಪಾಯಿಂಟ್ ಅಲ್ಲಿ ಈ ನ್ಯಾಯಾಧಿಪತಿಗಳಿಗೂ ರಾಜರಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ನ್ಯಾಯಾಧಿಪತಿಗಳು ಅವಾಗ ಬರ್ತಿದ್ರು, ಯುದ್ಧ ಎಲ್ಲ ಮಾಡಿ ಅವ್ರಿಗೆ ಜಯ ಕೊಟ್ಮೇಲೆ ಸಾಧಾರಣ ವ್ಯಕ್ತಿಗಳಾಗಿರ್ತಿದ್ರು, ಅವ್ರಿಗೆ ಒಂದ್ ಸೈನ್ಯ ಅರಮನೆ ಏನು ಇರ್ತಾ ಇರ್ಲಿಲ್ಲ. ಹಾಗೆ ನೋಡಿ ಇಸ್ರೇಲ್ ಜನ ಯಾವಾಗ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅರಸರಾಗಿ ಅಂದ್ಬಿಟ್ಟು ಅಲ್ವಾ. ಅಂದ್ರೆ ನ್ಯಾಯಾಧಿಪತಿ ಕೆಲ್ಸ ಅದಲ್ಲ, ಗಿದ್ಯೋನ ಅದಕ್ಕೆ ಒಪ್ಪಿಗೆ ಕೊಡಲ್ಲ, ಯಹೋವನೇ ನಿಮ್ಗೆ ಇದಾರ ಮಟ್ಟ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ಒಳ್ಳೆ ಗುಣ ಗಿದ್ಯೋನ್, ಒಳ್ಳೆ ಪಾಯಿಂಟ್ ಅದು. ಓಕೆ ಓಕೆ ರವಿ ಬ್ರದರ್, ಥ್ಯಾಂಕ್ ಯು ರವಿ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ತಂಗಿಯಲ್ಲಿ ಬ್ರದರ್, ನನ್ಗೆ ಇದ್ರಲ್ಲಿ ಇದು ಮತ್ಲಬ್ ಟಚ್ ಆಗಿದ್ದಂದ್ರೆ ಗಿದ್ಯೋನು ಅವ್ರ 300 ಜನನ್ ಕರ್ಕೊಂಡು ಹೋಗ್ತಾರಲ್ಲ ಬ್ರದರ್ ಸುಕೋತಿಗೆ, ಸೊ ಅಲ್ಲಿ ಜನರಿಗೆ ನನ್ ಜೊತೆ ಬಂದವರು ತುಂಬಾ ದಣಿದಿದ್ದಾರೆ, ಅವ್ರಿಗೆ ರೊಟ್ಟಿ ಕೊಡಿ ಅಂತ ಕೇಳಿದಾಗೆ ಅವರು ಹೇಳ್ತಾರಲ್ಲ ಬ್ರದರ್ ಚಹಬ ಮತ್ತೆ ಚಲ್ಮೋನ ಎಂಬವ್ರನ್ನ ನೀನು ವಶ ಮಾಡಿಸ್ಕೊಂಡಿದೀಯೋ ಅಂತ ಕೇಳಿದಾಗೆ ಆ ಟೈಮಲ್ಲಿ ಅವರು ಅವರಿಗೆ ಏನ್ ಬೇಕೋ ಅದನ್ನ ಕೊಡದ್ ಬಿಟ್ಟು ಸುಮ್ನೆ ಅವರಿಗೆ ಒಂಥರ ಸ್ಕೋಪ ಬರೋ ತರ ಮಾತಾಡ್ಬಿಟ್ರು. ಸೊ ಅದಕ್ಕೆ ಅವರು ನಾನು ಅವ್ರನ್ನ ವಶ ಪಡಿಸ್ಕೊಂಡು ಬಂದ್ಮೇಲೆ ನಿಮ್ಗೆ ಮೊದ್ಲೆ ಆ ಮುಳ್ಳಿನದು ಗಿಡದಿಂದ ಕಾರೆ ಗಿಡದಿಂದಲೂ ಹೊಡಿತೀನಿ ಅಂತ ಹೇಳ್ತಾರಲ್ಲ ಬ್ರದರ್, ಆಮೇಲೆ ಅವರು ಆತರ ಮಾಡ್ಕೊಂಬಂದು ಅವ್ರಿಗೆ ಹೊಡಿದ್ರಲ್ಲ. ಸೊ ನನಗೆ ಏನ್ ಇಷ್ಟ ಆಯ್ತು ಅಂದ್ರೆ ನಮ್ಮ ಹತ್ರ ಏನಾದ್ರು ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ನಾವು ಕೊಡಕ್ಕೆ ಶಕ್ತರಿದ್ರೆ ಆ ಟೈಮಲ್ಲಿ ಹಿಂದೆ ಮುಂದೆ ನೋಡದೆ ಅದನ್ನ ಕೊಡ್ಬೇಕು ಅನ್ನೋ ಒಂದು ವಿಚಾರ ನಂಗೆ ತಿಳಿತು. ಸೊ ಇಲ್ಲಿ ಈ ಒಂದು ಪಾಠದಲ್ಲಿ ಅಂತ ನೋಡ್ಬೇಕಾದ್ರೆ ಇವರು ಮಿದ್ಯನ್ನ ಸೋಲ್ಸಕ್ ಹೋಗೋದು ಅಂತ ನೋಡ್ಬೇಕಾದ್ರೆ ದೇವ್ರು ಅವ್ರಿಗೆ ಒಪ್ಪಿಸ್ಕೊಟ್ಟಿರ್ತಾರೆ. ಕರೆಕ್ಟ್, ತಂಗಿನ ಹೇಳಿದ್ ಕರೆಕ್ಟ್. ದೇವ್ರು ಒಪ್ಪಿಸ್ಕೊಟ್ಟಿರ್ತಾರೆ, ದೇವ್ರ ಕಾರ್ಯಕ್ಕೆ ಅಡ್ಡಿಯಾದಾಗ ಅದು ಯಾರೇ ಅಡ್ಡಿ ಮಾಡಿದ್ರು ಅದು ದೇವರ ವಿರುದ್ಧವಾದ ಶತ್ರುಗಳೇ ಅವರು. ಅದರಿಂದ ಈ ಒಂದು ವಿಷಯಕ್ಕೆ ಅವ್ರು ಅಡ್ಡಿ ಮಾಡೋದು ತುಂಬಾ ತಪ್ಪಾದ ವಿಷಯ. ಸೊ ಇದೇ ರೀತಿ ನಮಗೂ ಒಂದು ಪಾಠ ಏನಂದ್ರೆ ನಾವು ಅಷ್ಟೇ ದೇವ್ರ ಮಕ್ಳು ಏನೇ ಕೆಲಸ ಮಾಡ್ಲಿ ದೇವ್ ಚಿತ್ತ ಒಳಪಟ್ಟಿದ್ದಾಗ ಅದನ್ನ ನಾವು ತಡೆ ಮಾಡಕ್ ಹೋಗ್ಬಾರ್ದು, ಅದಕ್ಕೆ ಆಪೋಸಿಟ್ ಆಗಿ ನಿಂತ್ಕೊಂಡ್ಬಾರ್ದು. ಸೊ ಅದು ಏನಾಗುತ್ತೆ ಅಂದ್ರೆ ದೇವ್ರ ಕಡೆಯಿಂದನೇ ಆ ಶಿಕ್ಷೆ ನಮ್ಗೆ ಬರುತ್ತೆ. ಹಾಗೆ ನಮ್ಗೆ ಏನೇ ಬಂದ್ರು ಅದು ದೇವ್ರ ದೃಷ್ಟಿಯಲ್ಲಿ ತಪ್ಪಾಗಲ್ಲ. ಈಗ ನೋಡಿ, ಈಗ ಗಿದ್ಯೋನ ಅವ್ರನ್ನ ಹೊಡೆಯೋದು ದೇವ್ರ ದೃಷ್ಟಿಯಲ್ಲಿ ತಪ್ಪಾಗಲ್ಲ, ಯಾಕಂದ್ರೆ ದೇವ್ರು ಮಾಡೋ ಕೆಲ್ಸಕ್ಕೆ ಅವ್ರು ಅಡ್ಡಿಯಾಗಿದ್ರು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಸೊ ಇಂದ ಕರೆಕ್ಟ್. ಸೊ ನಮ್ಮ ಒಂದ್ ರೀತಿಯಲ್ಲಿ ಬರ್ಬೇಕಾದ್ರೆ ನಾವು ಸಹ ದೇವ್ರ ಮಕ್ಕಳನ್ನ ಪ್ರೀತಿ ಮಾಡ್ಬೇಕು, ಶತ್ರುಗಳನ್ನ ಪ್ರೀತಿ ಮಾಡ್ಬೇಕಂತ ದೇವ್ರು ಹೇಳಿದ್ದಾರೆ. ಹಾಗಿರ್ಬೇಕಾದ್ರೆ ಸಹೋದರನ ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು. ಯಾರೇ ನಮ್ಮಲ್ಲಿ ಏನೇ ಕೇಳಿದ್ರು ಕೊಡ್ಬೇಕು ಅನ್ನೋದು ಮುಖ್ಯವಾದ ವಿಷಯ. ಅದೇ ರೀತಿಯಾಗಿ ಅದು ದೇವ್ರ ಚಿತ್ತಕ್ಕಾಗಿದ್ದಾಗ ಖಂಡಿತವಾಗ್ಲೂ ಅದಕ್ಕೆ ತಡೆ ಮಾಡ್ಬಾರ್ದು ಅನ್ನೋದು ತುಂಬಾ ಮುಖ್ಯ ವಿಷಯ. ಓಕೆ ವೆರಿ ಗುಡ್, ಥ್ಯಾಂಕ್ ಯು ತಂಗಿ, ಗಾಡ್ ಬ್ಲೆಸ್ ಯು. ಸೊ ಬೇರೆ ಇಲ್ಲ, ಅದು ಸಾಮ್ಯ ಅಂತಿರೋದು. ಆಕ್ಚುಲಿ ಯೋತಾಮನ್ ಬಂದ್ ಏನ್ ಮಾಡ್ತಾನೆ ಅಲ್ಲಿ ಈ ಅಭಿಮೇಲಕ್ನ ಇದ್ ಮಾಡಿದ್ಕೋಸ್ಕರ ಏನ್ ಮಾಡ್ತಾನೆ ಒಂದು ಸಾಮ್ಯ ಹೇಳೋದು. ಈ ಸಾಮ್ಯ ನಿಮ್ಗೆ ಒಂದ್ ಪಾಠ ಇದೆ, ಒಂದ್ ಬ್ಯೂಟಿಫುಲ್ ಪಾಠ ಇದೆ ನೋಡೋಣ. ಇದು ಇದ್ರಲ್ಲಿ ಆಂಟಿ ಕ್ರೈಸ್ಟ್ ಸಬ್ಜೆಕ್ಟ್ ಇದೆ, ಇದರಲ್ಲಿ ಮುಂದೆ ಒಂದ್ ಸರಿ ಇದ್ದು ಸಹೋದರ ನಿಮ್ಗೆ ತೆಗಿತಾರೆ ಈ ಪಾಠನ. ಹೌದು, ಹಳೆ ಉಡುಗಿಕೆಯಲ್ಲಿ ಹಲವಾರು ಸಾಮ್ಯ ಇದೆ, ಸಾಮ್ಯದಲ್ಲಿ ಪಾಠ ಇದೆ, ಇದು ಅದ ರೀತಿಯಾದ ಒಂದು ಸಾಮ್ಯ. ಇದ್ರ ಒಂದ್ ಬ್ಯೂಟಿಫುಲ್ ಪಾಠ ಇದೆ, ಸಹೋದರ ದೇವ್ರ ಮಕ್ಳು ಯಾರಾದ್ರೂ ಮುಂದೆ ಬರುವಂತ ದಿನದಲ್ಲಿ ಅದನ್ನ ತೆಗಿತಾರೆ, ಕೇಳ್ಕೊಳ್ತೀರಿ. ಇದು ನೇರವಲ್ಲ ಸಾಮ್ಯ. ಅಲ್ಲಿ ಯೋತಮ್ಮ ಏನ್ ಮಾಡ್ತಾನೆ ಅವ್ರಿಗೆ ಅರ್ಥ ಮಾಡೋ ರೀತಿಯಲ್ಲಿ ಮಾತಾಡುವಂತ ವಿಷಯ. ಅಭಿಮೇಲಕನ ಅರಸನಾಗ್ ಮಾಡಿದಕ್ಕೋಸ್ಕರ
ಅವ್ನಿಗೆ ಏನಾಗುತ್ತೆ ಬಂದು ಏನ್ ಮಾಡ್ತಾನೆ ಅಲ್ಲಿ ಮಾತಾಡ್ತಾನೆ ನೀವ್ ಮಾಡಿದ್ ಕರೆಕ್ಟ್ ಆಗ್ಬಿಟ್ರ ಅಭಿಮೇಲಕ್ ಯಾವ ರೀತಿ ವ್ಯಕ್ತಿ ಗೊತ್ತಾ ಅಂತ ಏನ್ ಮಾಡ್ತಾನೆ ಅಲ್ಲಿ ಮಾತಾಡಕ್ಕೆ ಬಂದಿರೋದು. ಓಕೆನಾ ರೈಟ್. ಬೇರೆ ರಾಜು ಬ್ರದರ್ ಮಾತಾಡಿ. ಗಿದ್ದೋ ನಾನು ಮನೆಗ್ ಹೋಗ್ಬಿಟ್ಟು ಮಾಂಸ ಮತ್ತು ರೊಟ್ಟಿ ಮಾಡ್ಕೊಂಡ್ ಬರುವಾಗ ಆ ದೇವದೂತರ ವೇಟ್ ಮಾಡ್ತಾರೆ ಬ್ರದರ್. ಆದ್ರೆ ಮನಸ್ಸೆ ಕುಲದಲ್ಲಿ ಕನಿಷ್ಠದವನಂತ ಕೂಡ ಗೊತ್ತಿದ್ರು ಕೂಡ ದೇವದೂತರು ಅವ್ರಿಗೋಸ್ಕರ ಕಾದಿದ್ದು ಅವ್ರು ಬರವ ಒಂದು ಬಲಿಯನ್ನ ಸ್ವೀಕರಿಸ್ತಾರೆ ಬ್ರದರ್. ಅದು ತುಂಬಾ ಇಷ್ಟ ಆಯ್ತು. ಹೆಂಗ್ ಹುಡುಕ್ತೀರಪ್ಪ ಪಾಯಿಂಟ್ಸ್ ಎಲ್ಲ ನೀವು ನಮ್ಗೆ ಇದ್ರ ತಲೆಗೆ ಉಳಿದಿಲ್ಲ ಅದೆಲ್ಲ. ಥ್ಯಾಂಕ್ ಯು ವೆರಿ ಗುಡ್. ಒಳ್ಳೆ ಪಾಯಿಂಟ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಲೆಸನ್ಸ್ ಅಲ್ವಾ. ದೂತ್ರ ಒಂದು ತಾಳ್ಮೆ ನೋಡಿ ಮನುಷ್ಯರಿಗೆ ಅವರು ತೋರಿಸ್ಬೇಕಂತ ಕ್ಯಾರೆಕ್ಟರ್ ಅವರ ಪರಾಕ್ರಮಶಾಲಿ ಅವರ ಒಂದು ಅವರ ಬಲ ಅವರ ಮಹಿಮೆ ಮುಂದೆ ನಾವೇನಿಲ್ಲ ಆದ್ರೂ ನಮ್ಗೆ ನಮ್ಮ ಇದರಾಗಿರ್ತಾ ಅಂದ್ರೆ ಅದು ಎಂತ ಒಂದು ತಾಳ್ಮೆ ಸ್ವಭಾವ ಅವ್ರಿಗಿರುತ್ತೆ. ಅದಕ್ಕೆ ದೇವ್ರಂತ ಒಂದು ದೊಡ್ಡ ದೊಡ್ಡ. ಹೌದು ಇನ್ನ ದೂತ್ರ ಸಬ್ಜೆಕ್ಟ್ ನೀವು ಕೇಳಿದ್ರಾ? ಕೇಳಿಲ್ವಲ್ಲ. ಇನ್ನು ಇಲ್ಲ ಬ್ರದರ್. ಬ್ಯೂಟಿಫುಲ್ ಆಗಿರುತ್ತೆ. ನಮ್ ಯಾರು ದೇವ್ರ ಮಕ್ಕಳು ತಗೊಳ್ತಾರೆ ಕೇಳಿ. ದೂತರಲ್ಲಿ ಒಂದೇ ಒಂದು ಮುಖ್ಯವಾದ ಕ್ವಾಲಿಟೀಸ್ ಏನಂದ್ರೆ ದೇವರು ಯಾರು ತುಂಬಾ ತಾಳ್ಮೆಯಾಗಿರ್ತಾರೋ ಅಂದ್ರೆ ಗುಣಗಳನ್ನ ತೋರಿಸ್ತಾರೋ ಅಂತವ್ರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿನ ಕೊಡ್ತಾರಂತೆ. ರೆಸ್ಪಾನ್ಸಿಬಿಲಿಟಿ. ಈ ಭೂಮಿಯಲ್ಲಿ ಮನುಷ್ಯರು ಬರಕ್ಕೆ ತುಂಬಾ ದಿನ ವೈಟ್ ಮಾಡ್ತಾ ಇರ್ತಾರೆ ಮನುಷ್ಯರ ಹತ್ರ ಮಾತಾಡಕ್ಕೆ. ಅದಕ್ಕೂ ದೇವರು ಕೆಲವೊಬ್ಬರು ಕ್ವಾಲಿಫಿಕೇಶನ್ ದೂತರ ಮಾತ್ರ ಕಳಿಸ್ತಾರಂತೆ. ಆ ತರನೂ ಇದೆ ಸೆನಿವೆ ಸಾರಿ ನೋಡ್ಬೇಕಾದ್ರೆ ಆ ದೂತನ ಸಹ ಅದೇ ಗುಣಗಳನ್ನ ತೋರಿಸಿದರೆ ಒಂದು ಒಳ್ಳೆ ಪಾಯಿಂಟ್ ಇದೆ. ನಾವು ಮನುಷ್ಯರಾಗಿದ್ದು ದೂತ್ರೆ ಅಂತ ಗುಣ ತೋರಿಸ್ಬೇಕು ನಾವ್ ಇನ್ನ ತಾಳ್ಮೆನ ತೋರಿಸ್ಬೇಕು. ಗುಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಥ್ಯಾಂಕ್ ಯು ಬ್ರದರ್ ಸೊಲ್ಲುங்க. ಕಾರ್ತಿಕ್ ಬ್ರದರ್ ಸೊಲ್ಲுங்க. நியாயாதிபதிகள் 6:11 இங்க தமிழ்ல வந்து கருத்து பிரதர் நம்ம அர்த்தம் மாட்டேன் வாக்கிய பந்தி 6:11 கணதலி பந்தி தூதாந்த பந்திருத்தே ತಮಿಳಲ್ಲಿ ಬಂದು ದೂತರ ಆನವರ್ ಅಂದ್ರ ಒಂದು ವಾಕ್ಯ ಬಂದಿದೆ. ಓಕೆ ಇಲ್ಲಿ ತಮಿಳಲ್ಲಿ ಯಹೋವ ದೂತನ ಅಂದ್ರೆ ದೂತರ ದೂತರಾಣವರ್ ಅಂತ ಬರ್ತಾ ಇದೆಯಲ್ಲ ತಮಿಳಲ್ಲಿ ಅದು ಕನ್ನಡದಲ್ಲಿ ಯಾವಾಗ್ಲೂ ಅಷ್ಟೇ ಕನ್ನಡದಲ್ಲಿ ನೋಡಿ ನು ಅಂತಾನೆ ಯೂಸ್ ಮಾಡ್ತಾರೆ ಯಹೋವನು ಅಂತಾನೆ ಯೂಸ್ ಮಾಡ್ತಾರೆ. ಈಗ ನಾವು ತಮಿಳ್ ಓದ್ಬಿಟ್ಟು ಏನೋ ಕನ್ನಡ ಓದ್ಬಿಟ್ಟು ನಮ್ಗೆ ಏನಿಸುತ್ತೆ ಏನೋ ರೆಸ್ಪೆಕ್ಟ್ ಇಲ್ದೇನೆ ಮಾತಾಡ್ತೇವೆ ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ ಆತನು ಈತನು ಅವನು ಇವನು ಅದನ್ನು ಸೇರಿಸ್ದಂಗೆ ಇಲ್ಲಿ ನೋವು ಅಂತ ಆಗ್ತಾರೆ ಅಂತ ಅನ್ಸ್ಕೊಂತೀವಿ. ಈ ತಮಿಳಲ್ಲಿ ಹೆಂಗಿರುತ್ತೆ ಅಂದ್ರೆ ದೂತನಾನವರ್ ಅಂತ ರೆಸ್ಪೆಕ್ಟ್ ಆಗಿರುತ್ತೆ ಅವರು ಅನ್ನೋಂತ ರೀತಿ ಬರುತ್ತೆ. ಬಟ್ ಹಂಗ ನೋಡ್ಬೇಕಾದ್ರೆ ಕನ್ನಡದಲ್ಲಿ ಅದು ರೆಸ್ಪೆಕ್ಟ್ ಇಲ್ಲದ ಮಾತಲ್ಲ ಅದು ರೆಸ್ಪೆಕ್ಟ್ಫುಲ್ ಆಗಿ ಇರೋದು. ಆದ್ರಿಂದ ತಮಿಳಲ್ಲಿ ಎಲ್ಲೆಲ್ಲಿ ದೂತನಾನವರ್ ಅಂತ ಬರ್ತಾ ಇದೆಯೋ ಅಲ್ಲೆಲ್ಲ ಇಲ್ಲಿ ದೂತನ ಅಂತಾನೆ ಬರುತ್ತೆ. ಸೊ ಅದು ಕ್ರೈಸ್ಟ್ಗೆ ಕಂಪೇರ್ ಆಗಿರೋದು ಯೇಸು ಕ್ರಿಸ್ತನಿಗೆ ಕಂಪೇರ್ ಆಗಿರೋದು. ಕನ್ನಡದಲ್ಲಿ ಮಾತ್ರ ಅವನು ಇವನು ಅಂತ ಹೇಳಿ ಬರ್ತಾರ. ಹೌದು ಯಹೋವನು ಅಂತಾನೆ ಬರುತ್ತೆ. ಈಗ ಅಲ್ಲಿ ತಮಿಳಲ್ಲಿ ಹಂಗ್ ಬರಲ್ಲ ರೂ ಬರುತ್ತೆ ಅವರು ಇವರು ಅಂತ ಹೇಗೆ ಅದೇನು ನಮ್ಗೆ ತಿಳ್ಕೊಳ್ತೀವಿ ಅಂದ್ರೆ ಅದು ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ಸೊ ಅದು ರೆಸ್ಪೆಕ್ಟ್ಫುಲ್ ವರ್ಡ್ ಸಿಂಗ್ಯುಲರ್ ಆಗಿದ್ದಾಗ ಆ ತರ ಬರುತ್ತೆ ಅದು ಫ್ಲೂರಲ್ ಆಗಿದ್ದಾಗ ಆ ರೀತಿ ಬರೋದು ಅದೇನಿಲ್ಲ. ಸೊಲ್ಲಂಗ ಕಾರ್ತಿಕ್ ನಿಮಗೆ ಸೊನ್ನ ಪಾಯಿಂಟ್ ನಾ ಕರೆಕ್ಟ್ ಆಗಿ ಚೊಲ್ತನ ಇಲ್ಲಿ ಏನಕ್ಕೆ ತಿರ್ಲ ಯಹೋವನ ದೂತನು ಅಂತ ಬಂದಾಗ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ಮಿಕಾಯೇಲ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಕೆಲವೊಂದ್ ಟೈಮ್ ಅಲ್ಲಿ ಮೈಕೆಲ್ ದೂತನೇ ಕಲ್ಸಿರ್ತಾರೆ ಅಂದ್ಬಿಟ್ಟು ನಮ್ಗೆ ಕ್ಲೀನ್ ಆಗಿ ಪಿಕ್ಚರ್ ಇರುತ್ತೆ. ಕೆಲವೊಂದ್ ಟೈಮ್ ಅಲ್ಲಿ ಅದು ಯಾರಂತ ಗೊತ್ತಿರಲ್ಲ. ಓಕೆ ಅವಾಗ ನಾವೇನ್ ಮಾಡ್ಬೇಕು ಅವರ ಅವರ ಕೆಲಸ ಜವಾಬ್ದಾರಿ ನೋಡ್ಕೊ ಐಡೆಂಟಿಫೈ ಮಾಡ್ಬೇಕು. ಸೊ ಸಾಮಾನ್ಯವಾಗಿ ನಾವೇನ್ ಏನಂತ ತಗೊಳ್ತೀವಿ ಅಂದ್ರೆ ಯಹೋವನ ದೂತನು ಅಂತ ಬಂದಾಗ ಇದೆಲ್ಲ ಯೇಸು ಕ್ರಿಸ್ತನೇ ಬಂದಿರೋದು ಅಂದ್ರೆ ದೂತನಾಗಿದ್ರಲ್ಲ ಅವಾಗ ಲೋಗಸ್ ಆಗಿದ್ರು ದೇವರ ವಾಕ್ಯವಾಗಿದ್ರು ಬಂದ್ರು ಭೂಮಿಗೆ ಅಂತ ತಿಳ್ಕೊಂತೀವಿ. ಕರೆಕ್ಟ್ ಅದು ರಾಂಗ್ ಅಲ್ಲ. ಆಲ್ಮೋಸ್ಟ್ ತುಂಬಾ ಕೆಲ್ಸಗಳನ್ನ ಅವರೇ ಮಾಡಿರ್ತಾರೆ. ಕೆಲವೊಂದ್ ಟೈಮಲ್ಲಿ ನಾವು ಅದನ್ನ ಇದ್ ಮಾಡ್ಬೇಕು ಅದನ್ನ ಕನ್ಫರ್ಮ್ ಮಾಡ್ಬೇಕು. ಓಕೆ ಕೆಲವೊಂದ್ ಟೈಮಲ್ಲಿ ಗಾಬ್ರಿಲ್ ಇರ್ತಾರೆ ಸೊ ಬೇರೆ ಯಾರು ಇರ್ತಾರೆ ಅದನ್ನ ಕನ್ಫರ್ಮ್ ಮಾಡ್ಬೇಕು. ಸೊ ಅಂದ್ರೆ ಆಲ್ಮೋಸ್ಟ್ ಯೇಸು ಕ್ರಿಸ್ತನೇ ಅನ್ನೋದು ಕೆಲವೊಂದು ಇನ್ಸಿಡೆಂಟ್ ನ ಇಟ್ಟು ನಾವು ಕರೆಯಬಹುದು ಅವರೇ ಅಂತ. ಕಾರ್ತಿಕ್ ಬ್ರದರ್ ಉಂಗ ಕೇಳಿಕ್ ಬದಲ್ ಕೊಡ್ತೀನಾ ಇಲ್ಲ ವೇರನ್ನ ಬೇಸಿದನಾ? ಇಲ್ಲ ಇಲ್ಲ ಏನಾ ಸಿಲ ಇಡತ್ಲ ವಂದಿತೆ ತೂದನ್ ಸೊಲ್ ಇದೇ ಅಧಿಕಾರದಲ್ಲ ಅಂಜ ಅಧಿಕಾರದಲ್ಲ ಸಿಲ ಇಡತ್ಲ ತೂದನ್ ಅಭಿನವ ಒಂದು ವಾರ್ತೆ ತೂದ ರಾಣವರ್ ವರ್ದು ಸೊ ಅದ್ರ ಡಿಫ್ರೆಂಟ್ ಇಲ್ಲ ಅಂತ ಕೇಳ್ತಾ ನಾ ಕೇಳ.
ಸೊ ಬೇರೆ ಏನಾದ್ರು ಯಾರಾದ್ರು ಹೇಳ್ತೀರಾ ಪಾಯಿಂಟ್ ಏನಾದ್ರು? ಓಕೆ ಟೈಮ್ ಆಗಿದೆ, ಮುಗಿಸ್ಬಿಡನ್ವಾ? ಓಕೆ, ಒಂದೇ ಒಂದು ಪಾಯಿಂಟ್ ಮಾತ್ರ ನಾನು ಜಸ್ಟ್ ಇದ್ ಮಾಡ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ, ಹಾಗೆ ಲೈನಲ್ಲಿರಿ. ಒಂದು ನಿಮಿಷ. ಓಕೆ, ಬೇರೆ ಯಾರಾದ್ರು ಯಾರಾದ್ರೂ ಹೇಳ್ತೀರಾ? ನಂದು 2-3 ಮಿನಿಟ್ಸ್. ಯಾರಾದ್ರು ಈ ಒಂದು ಇದಕ್ಕೆ ಏನಾದ್ರು ಪಾಯಿಂಟ್ ಇಲ್ಲಕ್ಕೆ? ಮ್ಯಾಗಿಸ್ಟರ್ ಇದ್ದೀರಾ? ಮ್ಯಾಗಿಸ್ಟರ್ ಇಲ್ರಿ ಬ್ರದರ್. ಇಲ್ವಾ? ಓಕೆ, ರೈಟ್. ರೇಷ್ಮಾ ತಂಗಿ ನೀನೇ ಮಾತಾಡು. ರೇಷ್ಮಾ ತಂಗಿ ಮಾತಾಡಿದ್ರಾ? ಬ್ರದರ್ ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ, ಪ್ರೇಯರ್ ಮುಗಿಯತ್ತಿಗೆ ಒಂದ್ಸ್ವಲ್ಪ, ಒಂದ್ ಅರ್ಜೆಂಟ್ ಫೋನ್ ಐತೆ. ಸರಿ, ಓಕೆ 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 ಓಕೆ, ರೈಟ್ ಓಕೆ ರೈಟ್. ದ ಲಾರ್ಡ್ಸ್ ಆಫ್ ದ, ಓಕೆ ಒಂದೇ ನಿಮಿಷ ಇಲ್ಲಿ. ಓಕೆ ಸರ್ಟನ್, ಅದು ಲಾರ್ಡ್ಸ್ ದ ಏಂಜಲ್ ಆಫ್ ದ ಲಾರ್ಡ್ ಅಂತಿದೆ ನೋಡಿ, ಒಂದೇನು ಪಾಯಿಂಟ್. ಇಲ್ಲೇನು ಬರುತ್ತೆ ಅಂತ ನೋಡ್ಬೇಕಾದ್ರೆ ಮೆಸೆಂಜರ್ ಅಂತ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಬೇರೆ ಏಂಜಲ್ಸ್ ಅಂತಾನೆ ಬರ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್, ಇದ್ರ ಬಗ್ಗೆ ನಾವು ಬೇರೆ ಟೈಮ್ ಡಿಸ್ಕಷನ್ ಮಾಡೋಣ. ಓಕೆ, ಸೇನಿವೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಎಲ್ರಿಗೂ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಸೊ ಕೊನೆಯದಾಗಿ ಒಂದು ಪಾಠ, ಈ ಒಂದು ಇದನ್ನ ಕೂಟವನ್ನು ಮುಗಿಸುವ ಹಾಗೆ